ಒಂದು ಹತ್ ಹದ್ನೈದ್ ಕೆ ಜಿ ತೂಕವನ್ನ ಇಳಿಸಬೇಕು ಅಂದ್ರೆ ಹೇಗೆ ಇಳಿಸಬೇಕು ಅದರಲ್ಲೂ ರಿಂಕಲ್ಸ್ ಆಗದೆ ಇರೋ ರೀತಿ ಸದೃಢವಾಗಿ ದೇಹದ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಕೊಂಡು ಸ್ಟ್ರೆಂಥನಿಂಗ್ ಮಾಡ್ಕೊಂಡು ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ ಮಾಡ್ಕೊಂಡು ಹೇಗೆ ನಾವು ದೇಹದ ತೂಕವನ್ನ ಇಳಿಸ್ಬೇಕು ಅಂತ ತಿಳಿಸ್ತೀನಿ ಮೊದಲನೆಯದಾಗಿ ತೂಕ ಇಳಿಸೋದು ಒಂದು ಸೈಂಟಿಫಿಕ್ ಮೆಜರಲ್ಸ್ ಇರಬೇಕು ನಾವು ದಿನಕ್ಕೊಂದು ಗೂಗಲ್ ಅಲ್ಲಿ ನೋಡ್ತಾನೆ ಇರ್ತೀವಿ ಯಾವ್ದೋ ಒಂದು ಡಯೆಟ್ಗಳನ್ನ ನೋಡ್ತೀವಿ ಅಥವಾ ಫಾಸ್ಟಿಂಗ್ ಅನ್ನ ಮಾಡ್ತೀವಿ ಬಹಳಷ್ಟು ಡಿಫ್ರೆಂಟ್ ಮೆಥಡ್ಸ್ ಅನ್ನು ನೋಡ್ಬಿಟ್ಟು ಯಾವುದು ಟ್ರೆಂಡಿಂಗಲ್ಲಿದೆ ಅಂತಹದ್ದು ನೋಡಿ ಮಾಡ್ತಾ ಇರ್ತೀವಿ ದೇಹವನ್ನು ನಾವು ಈ ರೀತಿಯಾಗಿ ಮಾಡೋದ್ರಿಂದ ಪದೇ ಪದೇ ಒಂದು ಯೋಯೋ ಎಫೆಕ್ಟ್ ಗೆ ಹಾಕ್ತಿವಿ ಅಂದ್ರೆ ಈ ತಿಂಗಳ ಒಂದು ಡಯಟ್ ಮಾಡ್ತೀವಿ ಅದರಿಂದ ಒಂದು ಮೂರ್ನಾಲ್ಕು ಕೆಜಿ ಕಡಿಮೆ ವೇಟ್ ಕಡಿಮೆ ಆಗುತ್ತೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಯೋಯೋ ಎಫೆಕ್ಟ್ ಆಗ್ಬಿಟ್ಟು ಮುಂದೆ ನೀವು ತೂಕ ಇಳಿಸಬೇಕು ಅಂದ್ರೆ ಆಗೋದೇ ಇಲ್ಲ ಸೊ ತೂಕ ಇಳಿಸೋದು ಬಹಳಷ್ಟು ಟೈಮು ನಾನು ಅದರ ರೀಸನ್ಸ್ ಅನ್ನು ಹೇಳಿದ್ದೀನಿ ಮುಂಚಿನ ವಿಡಿಯೋಗಳಲ್ಲಿ ನಾವು ಅದರ ರೀಸನ್ಸ್ ಅನ್ನ ಹೇಳಿದ್ದೀವಿ ಯಾಕೆ ತೂಕ ಜಾಸ್ತಿ ಆಗುತ್ತೆ ಅದರಲ್ಲಿ ಲಿವರ್ ಪ್ರಾಬ್ಲಮ್ ಇರಬಹುದು ಥೈರಾಯ್ಡ್ ನ ಸಮಸ್ಯೆ ಹಾರ್ಮೋನ್ ನ ಸಮಸ್ಯೆ ಇರಬಹುದು ಈ ರೀತಿ ಸಮಸ್ಯೆಗಳಿಂದ ಆಗತ್ತೆ ಅಂತ ಸೊ ಮೊದಲನೆಯದಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂತವರಲ್ಲಿ ಮಾತ್ರ ಈ ಮೆಥಡ್ ವರ್ಕ್ ಆಗುತ್ತೆ ಯಾರಲ್ಲಿ ಹಾರ್ಮೋನ್ ನ ವ್ಯತ್ಯಾಸ ಇದೆ ಅಂತವರು ಮೊದಲನೇದಾಗಿ ಹಾರ್ಮೋನ್ ಸರಿಪಡಿಸ್ತಾ ಬರಬೇಕು ಮತ್ತೆ ಅದರಲ್ಲೂ ಮಹಿಳೆಯರಲ್ಲಿ ಪುರುಷರಿಗಿಂತ ವೆಯ್ಟ್ ಲಾಸ್ ಮಾಡೋದು ಬಹಳ ಕಷ್ಟ ಮಹಿಳೆಯರ ದೇಹದಲ್ಲಿ ಏನಾಗುತ್ತೆ ಸೊಂಟದ ಹತ್ರ ಬೊಜ್ಜು ಜಾಸ್ತಿ ಆಗುವಂಥದ್ದು ಫ್ಯಾಟ್ ಕಲೆಕ್ಷನ್ ಆಗುವಂಥದ್ದು ಅದರಲ್ಲೂ ಮಹಿಳೆಯರಲ್ಲಿ ಡೆಲಿವರಿಯ ನಂತರ ತುಂಬಾ ಫ್ಯಾಟ್ ಡೆಪಾಸಿಟ್ ಆಗುವಂಥದ್ದು ಕೈ ತೋಳುಗಳಲ್ಲಿ ಮಾಂಸಖಂಡಗಳು ಜಾಸ್ತಿ ಬೆಳೆಯುವಂಥದ್ದು ಕೈ ಒಂಥರ ಜೋತಾಡೋ ರೀತಿ ಮಾಂಸಗಳು ಫಾರ್ಮ್ ಆಗೋದು ಬೆನ್ನ ಹತ್ರ ತುಂಬಾ ಫ್ಯಾಟ್ ಫಾರ್ಮ್ ಆಗೋದು ಥೈಸು ಮತ್ತೆ ಹಿಪ್ಸಲ್ಲಿ ಫ್ಯಾಟ್ ಫಾರ್ಮ್ ಆಗೋದು ಸೊ ಮಹಿಳೆಯ ದೇಹದ ಆಕಾರ ಆ ರೀತಿ ಆಗಿರೋದ್ರಿಂದ ಮತ್ತೆ ದೇಹದಲ್ಲಿ ಫ್ಯಾಟ್ ಡೆಪಾಸಿಷನ್ ಪುರುಷರಿಗಿಂತ ಜಾಸ್ತಿ ಇರೋದ್ರಿಂದ ಹೊಸ ಫ್ಯಾಟ್ಸಲ್ಲಿ ಫಾರ್ಮ್ ಆಗಿ ಅದು ದಪ್ಪ ಆಗೋದ್ರಿಂದ ತುಕ ಇಳಿಸೋದು ಮಹಿಳೆಯರಿಗೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಸೊ ಆಯುರ್ವೇದದಲ್ಲಿ ಇದಕ್ಕೆ ಏನು ಚಿಕಿತ್ಸೆ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿ ಮೆಷಿನ್ನ ನ ಯೂಸೇಜ್ ಇಲ್ಲದೇನೆ ಕ್ರಾಶ್ ಡಯೆಟ್ ಇಲ್ದೇನೆ ನಾವು ದೇಹದ ತೂಕವನ್ನ ಇಳಿಸೋದ್ರ ಜೊತೆಗೆ ಮಸಲ್ ಟೋನಿಸಿಟಿಯನ್ನ ಇಂಪ್ರೂವ್ ಮಾಡ್ತಾ ಬರಬಹುದು ಸೊ ಶತಾಯುನಲ್ಲಿ ಎಸ್ಪೆಷಲಿ ನಾವು ಒಂದು ಪೇಸ್ಟ್ ಮಸಾಜ್ ಅಂತ ಮಾಡ್ತಾ ಬರ್ತೀವಿ ಸೊ ಈಚ್ ಮಸಾಜನ್ನು ತಗೊಳೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಈಚ್ ಮಸಾಜ್ ಅಲ್ಲಿ ನೀವು ಮುನ್ನೂರು ಗ್ರಾಮ ಇಂದ ಅರ್ಧ ಕೆಜಿ ವರ್ಗೂ ತೂಕ ಇಳಿಸ್ಬೋದು ಸೊ ಒಂದು ಮೂರು ದಿನದಲ್ಲಿ ನೀವು ಒಂದು ಕೆಜಿ ತೂಕವನ್ನ ಇಳಿಸ್ತಾ ಬರ್ಬೋದು ಈ ಮಸಾಜ್ ಇಂದ ಸೊ ಇಂಪಾರ್ಟೆಂಟ್ ಆಗಿ ಈ ರೀತಿ ತಗೊಳ್ಳೋದ್ರಿಂದ ಏನೇನು ದೇಹದಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ನಿಮಗೆ ತಿಳಿಸ್ತೀನಿ ಮೊದಲನೆಯದಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ದೇಹದಲ್ಲಿರುವಂತಹ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲದೆ ದೇಹದ ಕೆಳಗಡೆ ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್ ಅನ್ನ ಫ್ಯಾಟ್ ಅಂತ ಹೇಳ್ತೀವಿ ಹೊಟ್ಟೆಯ ಒಳಗೆ ಇರುವಂತಹ ಫ್ಯಾಟನ್ನು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ಸೊ ಪೇಸ್ಟ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಫ್ಯಾಟ್ನ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರತ್ತೆ ನಾವು ಬಿ ಎಮ್ ಐ ಅನ್ನು ಫ್ಯಾಟ್ ಪರ್ಸೆಂಟೇಜನ್ನು ಚೆಕ್ ಮಾಡಿ ಒಂದು ಹತ್ತು ದಿನ ಮಸಾಜ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬಹಳ ವ್ಯತ್ಯಾಸ ಉಂಟಾಗುತ್ತೆ ಸೊ ಯಾರಲ್ಲಿ ತುಂಬ ಹೊಟ್ಟೆಯ ತೂಕ ಜಾಸ್ತಿ ಆಗಿದೆ ಕೈಗಳ ತೂಕ ಕೈಗಳಲ್ಲಿ ಫ್ಯಾಟ್ ಕಲೆಕ್ಷನ್ ಜಾಸ್ತಿ ಇದೆ ಮತ್ತೆ ಸ್ಯಾಗಿಂಗ್ ಇದೆ ಅಂಥವರಲ್ಲಿ ಈ ರೀತಿ ಮಸಾಜನ್ನು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗತ್ತೆ ಇದಲ್ದೇ ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತಾ ಬರ್ತೀವಿ ಸೊ ಯಾರಿಗೆ ಡಿಟಾಕ್ಸ್ ಅನ್ನ ಮಾಡ್ತೀವಿ ಒಂದು ಟೆನ್ ಡೇಸ್ ಫೈವ್ ಸ್ಟೇಜಸ್ ಅಲ್ಲಿ ಅವರ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು ದೇಹದ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಯಾರಿಗೆ ಸ್ವಲ್ಪ ಏಜ್ ಆದ್ಮೇಲೆ ಅಂದ್ರೆ ಮೂವತ್ತು ನಲವತ್ತು ವರ್ಷ ಆದ್ಮೇಲೆ ಒಬೆಸಿಟಿ ಬರುವಂಥದ್ದು ಬೆಲ್ಲಿ ಫ್ಯಾಟ್ ಬರುವಂಥದ್ದು ಅಂಥವರಿಗೆ ಈ ಚಿಕಿತ್ಸೆ ಬಹಳ ಯೂಸ್ಫುಲ್ ಆಗುತ್ತೆ ನೀವು ನೋಡಿರ್ತೀರ ಅಲ್ಲಿ ನಾವು ಎಷ್ಟೆಲ್ಲ ತಿಂತೀವಿ ಅದರಲ್ಲೂ ಅರ್ಲಿ ಅಡಲ್ಟ್ಹುಡ್ ಅಲ್ಲಿ ಕಾಲೇಜ್ ಟೈಮ್ಸಲ್ಲಿ ನೀವು ನಾಲ್ಕು ನಾಲ್ಕು ಚಪಾತಿ ತಿಂದಿರ್ತೀರ ಏನೂ ಆಗಲ್ಲ ಈಗ ಒಂದು ಎರಡು ಚಪಾತಿ ತಿಂದ್ರೂ ನಿಮಗೆ ವೆಯ್ಟ್ ಇಳಿಸೋಕೆ ಕಷ್ಟ ಆಗುತ್ತೆ ಸೊ ಯಾಕೆ ಹೀಗಾಗತ್ತೆ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಚಯಾಪಚಯ ಕ್ರಿಯೆ ಫ್ಯಾಟ್ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ದೇಹ ಫ್ಯಾಟನ್ನು ಸ್ಟೋರೇಜ್ ಮಾಡೋ ರೀತಿ ಕಷ್ಟ ಆಗ್ತಾ ಇರುತ್ತೆ ಸೊ ಅದನ್ನು ರೆಕ್ಟಿಫೈ ಮಾಡೋದು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಇದಲ್ಲದೆ ಬಹಳಷ್ಟು ಜನಕ್ಕೆ ಹಾರ್ಮೋನ್ನ ವ್ಯತ್ಯಾಸ ಪಿ ಸಿ ಡಿ ಸಮಸ್ಯೆ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತೂಕ ಜಾಸ್ತಿ ಆಗಿರುತ್ತೆ ಅಂಥವರಲ್ಲಿ ಬಸ್ತಿ ಚಿಕಿತ್ಸೆ ಅಥವಾ ಎನಿಮಾ ಟ್ರೀಟ್ಮೆಂಟನ್ನು ಮಾಡ್ತಾ ಬರ್ತೀವಿ ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಜನರಲ್ಲಿ ಎರಡೂ ಕೂ ಸೇರಿ ಜಾಯಿಂಟ್ ಪೇನ್ ಇರ್ಬೋದು ಒಬೆಸಿಟಿ ಇರಬಹುದು ಎರಡನ್ನೂ ಸಹಿತ ಚಿಕಿತ್ಸೆಯನ್ನು ಮಾಡ್ತಾ ಬರಬಹುದು ಇದಲ್ಲದೆ ಬಹಳಷ್ಟು ಜನರಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ಅಂತ ನೋಡಿದ್ದೀವಿ ಈಗ ಅರ್ಲಿ ಅಡಲ್ಟ್ ು ಯಾರಿಗೆ ಹಾರ್ಮೋನ್ ನ ವ್ಯತ್ಯಾಸ ಇದೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಅಂತವರಲ್ಲಿ ಸಹಿತ ಹಾರ್ಮೋನ್ ನ ವ್ಯತ್ಯಾಸದಿಂದ ಒಬೆಸಿಟಿ ಜಾಸ್ತಿ ಆಗಿರುತ್ತೆ ಅಂತವರಲ್ಲೂ ಸಹಿತ ಚೂರ್ಣಪಿಂಡ ಸ್ವೇದ ಬಹಳಷ್ಟು ಆಯುರ್ವೇದ ಮಸಾಜ್ಗಳಿಂದ ಅವರಿಗೆ ವೆಯ್ಟ್ ಲಾಸನ್ನು ನಾವು ಮಾಡ್ತಾ ಬರಬಹುದು ಡಿಟಾಕ್ಸ್ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಬರ್ಬೋದು ಆಯುರ್ವೇದ ಬಹಳಷ್ಟು ಔಷಧಿಗಳನ್ನು ನಾವು ಯೂಸ್ ಮಾಡಿ ಅವರಿಗೆ ವೆಯ್ಟ್ ಲಾಸಿಗೆ ಹೆಲ್ಪನ್ನು ಮಾಡ್ತಾ ಬರಬಹುದು ಇನ್ನೊಂದಷ್ಟು ಜನ ನನ್ನ ಹತ್ರ ಬರ್ತಾರೆ ಏನು ಸಮಸ್ಯೆಗೆ ಬರ್ತಾರೆ ಅಂದ್ರೆ ಅವರಿಗೆ ಆರ್ಥ್ರೈಟಿಸ್ನ ಸಮಸ್ಯೆ ಇರುತ್ತೆ ಸೊ ಕಾಲ್ ನೋವು ಇದ್ದಾಗ ಅವರಿಗೆ ವಾಕ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಡಾಕ್ಟ್ರೆ ತೂಕ ಇಳಿಸ್ಕೊಳ್ಳಿ ಕಾಲ್ ನೋವು ಕಡಿಮೆ ಆಗತ್ತೆ ಅಂತ ಹೇಳಿರ್ತಾರೆ ಸೊ ಅವ್ರು ಹೇಳ್ತಾರೆ ನನಗೆ ತೂಕ ಇಳ್ಸೋಕೆ ಕಾಲ್ ನೋವು ಇರೋದ್ರಿಂದ ನಡಿಯೋಕೆ ಆಗಲ್ಲ ನನ್ನ ತೂಕ ಇಳಿಯೋಕ್ಕಾಗೋದಿಲ್ಲ ಸೊ ಈ ರೀತಿಯಾಗಿರುವಂತಹ ಯಾರಿಗೆ ಆರ್ಥ್ರೈಟಿಸ್ ಮತ್ತೆ ಒಬೆಸಿಟಿ ಸಮಸ್ಯೆ ಇರುತ್ತೆ ಅಥವಾ ಬೆನ್ನು ನೋವು ಒಬೆಸಿಟಿ ಸಮಸ್ಯೆ ಇರುತ್ತೆ ಅಂತಹವರಲ್ಲಿ ಸಹಿತ ಈ ಮಸಾಜ್ಗಳಿಂದ ಸುಲಭವಾಗಿ ತೂಕವನ್ನ ಇಳಿಸಬಹುದು ನಾ ಹೇಳ್ದಂಗೆ ಫ್ಯಾಟ್ ಲಾಸ್ ಆಗತ್ತೆ ಮಜಲ್ ಟೋನಿಂಗ್ ಆಗ್ತಾ ಹೋಗುತ್ತೆ ಮತ್ತೆ ಮಹಿಳೆಯರು ಇರ್ಬಹುದು ಪುರುಷರಿರ್ಬಹುದು ನಾವು ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಕ್ಕೆ ಇದು ಇಂಪಾರ್ಟೆಂಟು ಲಾಂಗ್ ಲಾಸ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟು ಅಂದ್ರೆ ನಾವು ನಾ ಹೇಳ್ದಂಗೆ ಒಂದು ಜ್ಯೂಸ್ ಫಾಸ್ಟಿಂಗ್ ಮಾಡಿ ಒಂದು ಹತ್ತು ದಿನ ಅಥವಾ ಬರೀ ಬ್ರೇಕ್ಫಾಸ್ಟ್ ಬಿಟ್ಟು ಬರೀ ಲಂಚ್ ಬಿಟ್ಟು ನಾವು ಫಾಸ್ಟಿಂಗ್ ಮಾಡಿ ಅದರಿಂದ ತೂಕ ಇಳಿಸಿದ್ರೆ ನೆಕ್ಸ್ಟ್ ನಮ್ಮ ಮಜಲ್ ಟೋನಿಸಿಟಿ ಕಡಿಮೆ ಆಗಿರುತ್ತೆ ಹಾಗಾಗಿ ಯಾರೇ ಇರಬಹುದು ಎರಡು ರೀತಿಯಾಗಿರುವಂತಹ ಎಕ್ಸಸೈಸ್ ಅವರು ವಾಕ್ ಮಾಡಲೇಬೇಕು ಒಂದು ರೆಗ್ಯುಲರ್ ವಾಕಿಂಗ್ ವಾಕಿಂಗು ಚೀಪೆಸ್ಟ್ ಈಸಿಯೆಸ್ಟು ಯಾವೇ ಜೋರಾರು ಮಾಡಬಹುದು ಈ ಎಕ್ಸಸೈಸಸ್ಗೆ ಯಾವುದೇ ಶಾರ್ಟ್ ಕಟ್ ಮೆಥಡ್ಸ್ ಇಲ್ಲ ಇದಲ್ದೇನೆ ಇನ್ನೊಂದು ಅವರು ವೇಟ್ ಟ್ರೈನಿಂಗ್ ಎಕ್ಸಸೈಸನ್ನ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ವಾರದಲ್ಲಿ ಮೂರು ದಿನ ಅಟ್ಲೀಸ್ಟು ಅವರು ಭಾರವನ್ನ ಎತ್ತುವಂತಹ ವೇಟ್ ಟ್ರೈನಿಂಗ್ ವರ್ಕೌಟ್ ಆಗಲಿ ಅಥವಾ ಯೋಗ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅನ್ನಾಗ್ಲಿ ಮಜಲ್ ಸ್ಟ್ರೆಚಿಂಗ್ ಆಗುವಂತಹ ಎಕ್ಸಸೈಸಸ್ ವಾರದಲ್ಲಿ ಮೂರು ದಿನ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಇವತ್ತು ರಿಸಲ್ಟ್ ಕಾಣದೇ ಇರಬಹುದು ಓವರ್ ಅ ಪೀರಿಯಡ್ ಆಫ್ ತ್ರೀ ಮಂತ್ಸ್ ನೀವು ಒಂದು ಹತ್ತು ಕೆಜಿ ತೂಕವನ್ನ ಇಳಿಸಬೇಕು ನಿಮ್ಮ ದೇಹದಲ್ಲಿರುವಂತಹ ವಿಸರಲ್ ಫ್ಯಾಟ್ ಅನ್ನ ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು ಅಂತಂದ್ರೆ ಇದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಇದಲ್ದೇನೆ ಯಾರು ಅವ್ರ ನ್ಯಾಚುರಲ್ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನ ತಗೊಳ್ತೀರಾ ಏನಿದು ಬ್ಯಾಲೆನ್ಸ್ಡ್ ಡಯೆಟು ನಿಮ್ಮ ಆಹಾರದಲ್ಲಿ ಸತ್ವಯುಕ್ತವಾಗಿರುವಂತಹ ಹೈ ಫೈಬರ್ ಇರುವಂತಹ ಸಣ್ಣ ಪ್ರಮಾಣದ ರೈಸ್ ಇರಬಹುದು ಚಪಾತಿ ಇರಬಹುದು ಮುದ್ದೆ ಇರಬಹುದು ಯಾವುದೇ ರೀತಿ ಕಾರ್ಬೋಹೈಡ್ರೇಟು ಹೆಚ್ಚೆಚ್ಚಿಗೆ ಇರುವಂತಹ ಸೊಪ್ಪಿನ ಪಲ್ಯ ಕಾಳುಗಳು ಬೇಯಿಸಿರುವಂತಹ ಕಾಳುಗಳು ಅಥವಾ ಮಾಂಸ ಇರಬಹುದು ಈ ರೀತಿಯಾಗಿರುವಂಥ ಒಂದು ಸಬ್ಜಿಯ ಮ್ಯಾಟರು ಇದರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಒಂದು ಲೋಟ ಮಜ್ಜಿಗೆ ಇದನ್ನು ನೀವು ಕರೆಕ್ಟಾಗಿ ತಗೊಳ್ತಾ ಬಂದರೆ ಸ್ವೀಟನ್ನು ಅವಾಯ್ಡ್ ಮಾಡಿ ಯಾಕಂದರೆ ನಾವು ಈಗ ಓಡಾಡೋ ಇದು ಕಡಿಮೆ ಇದ್ದು ಕುತ್ಕೊಂಡೇ ವರ್ಕ್ ಮಾಡೋದು ಜಾಸ್ತಿ ಇರೋದ್ರಿಂದ ನಮ್ಮ ಕ್ಯಾಲರಿಯನ್ನು ನಾವು ಜಾಸ್ತಿ ತಗೊಳ್ತಾ ಇರೋದ್ರಿಂದ ಇಷ್ಟನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ಅನ್ನು ತಗೊಳ್ತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ಗಟ್ ಬ್ಯಾಕ್ಟೀರಿಯಾನು ಇಂಪಾರ್ಟೆಂಟು ಸೊ ಇದು ಎಲ್ಲ ಸರಿ ಮಾಡ್ತಾ ಬಂದರೆ ನಿಮ್ಮ ದೇಹದ ತೂಕ ಇಳಿಸೋದು ಖಂಡಿತವಾಗ್ಲೂ ಕಷ್ಟ ಆಗೋದಿಲ್ಲ ಸೊ ಇವತ್ತು ನಾನು ನಿಮಗೆ ಆಯುರ್ವೇದದಲ್ಲಿ ಹೇಗೆ ನಾವು ಮಸಾಜ್ನ ರೂಪದಿಂದ ಯೋಗದ ರೂಪದಿಂದ ಮತ್ತೆ ವಾಕಿಂಗ್ ಮಾಡೋದ್ರಿಂದ ತೂಕವನ್ನ ಇಳಿಸ್ಬೋದು ಅಂತ ತಿಳಿಸ್ತಾ ಬಂದಿದ್ದೀನಿ ಇದಲ್ದೆ ಬಹಳಷ್ಟು ಜನ ನನ್ನ ಹತ್ರ ಮನೆ ಮದ್ದು ಕೇಳ್ತಾನೆ ಇರ್ತಾರೆ ಡಾಕ್ಟರ್ ನಾನು ಬೆಳಗ್ಗೆ ಎದ್ದು ಲೆಮನ್ ವಾಟರ್ ತಗೋಬೋದಾ ಏನ್ ಕುಡಿಬಹುದು ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಫುಡ್ ತಗೋಬಹುದು ಅಂತ ಕೇಳ್ತಾನೆ ಇರ್ತಾರೆ ಸೊ ಮೊದಲನೆಯದಾಗಿ ನಿಮಗೆ ತೂಕ ಇಳಿಸ್ಬೇಕು ಅಂದ್ರೆ ಎರಡು ಮೂರು ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ದಿನಕ್ಕೆ ಒಂದು ಒಂದು ಎರಡು ಲೀಟರ್ ರೆಗ್ಯುಲರ್ ಆಗಿ ನೀರು ಸೇವನೆ ಮಾಡ್ಬೇಕು ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರಿಗೆ ಒಂದು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡಿ ನೀವು ಸೇವನೆ ಮಾಡಬಹುದು ನಿಮಗೆ ಅದು ಆಗೋದಿಲ್ಲ ಅಂತಂದರೆ ನೀವು ಬೆಳಿಗ್ಗೆ ಗುಂಬಳಕಾಯಿ ಜ್ಯೂಸನ್ನು ಸಹಿತ ಸೇವನೆ ಮಾಡಬಹುದು ಇದು ಎರಡರಲ್ಲೂ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಶುಗರು ಅಡಿಟಿವು ಲೆಮನ್ನು ಏನನ್ನೂ ಸಹಿತ ಹಾಕಕ್ಕೆ ಹೋಗಬೇಡಿ ನಿಮಗೆ ಬೇಕೇ ಬೇಕು ಅಂದರೆ ಕಾಳು ಮೆಣಸಿನ ಪುಡಿ ಅಥವಾ ಚಕ್ಕೆಯ ಪುಡಿಯನ್ನು ಹಾಕಿ ಇದನ್ನು ತಗೊಳ್ತಾ ಬರಬಹುದು ಇದಲ್ಲೇನೆ ನೀವು ಆಹಾರದಲ್ಲಿ ಕಂಪಲ್ಸರಿಯಾಗಿ ಪ್ರೋಟೀನ್ ಇರುವಂತಹ ಅಂಶವನ್ನ ನೀವು ಒಂದು ಆಮ್ಲೆಟ್ ಅನ್ನು ತಗೊಳ್ಳೋದು ಅಥವಾ ಕಾಳುಗಳ ಬೇಯಿಸಿರೋದನ್ನು ತಗೊಳೋದು ಇಡ್ಲಿಯನ್ನು ತೊಗೊಳ್ಳೋದು ಇಡ್ಲಿಯಲ್ಲಿ ಸಹಿತ ಉದ್ದಿರುತ್ತೆ ಈ ರೀತಿಯಾಗಿರುವಂತಹ ಅಂಶವನ್ನು ತಗೊಳ್ತಾನೆ ಇರಬೇಕು ಕೆಲವರು ಮಾಡ್ತಾರೆ ಬರೀ ಎಗ್ ವೈಟ್ ಅನ್ನ ತಗೊಳ್ತಾ ಇರ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಏಜ್ ಪ್ರಕಾರ ಅನುಗುಣವಾಗಿ ನಮ್ಮ ಬಹಳಷ್ಟು ಜನ ಡಾಕ್ಟರ್ಸ್ ನಿಮಗೆ ಡಯೆಟನ್ನು ಅನ್ನು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಇದಲ್ಲೇನೆ ಮಧ್ಯಾಹ್ನದ ಲಂಚಲ್ಲಿ ಸಹಿತ ಒಂದು ಬೌಲ್ ಹಸಿ ತರಕಾರಿಯನ್ನು ತಗೊಳ್ಳಿ ನಿಮ್ಮ ನೀವು ತೂಕ ಇಳಿಸ್ಬೇಕು ಅಂತ ಹೊರಟಿದ್ರೆ ನೀವು ಫುಡ್ ಕ್ವಾಂಟಿಟಿ ಕಡಿಮೆ ಮಾಡೋದಕ್ಕಿಂತ ಕ್ವಾಲಿಟಿ ಆಫ್ ಫುಡ್ನ ಇಂಪ್ರೂವ್ ಮಾಡ್ತಾ ಬರಬೇಕು ಅಂದರೆ ನೀವು ರೆಗ್ಯುಲರ್ ಆಗಿ ಒಂದು ಬೌಲ್ ರೈಸು ಅದರ ಜೊತೆ ಪಲ್ಯ ತಗೊಳ್ತಾ ಇದ್ರಿ ಸಾರು ತಗೊಳ್ತಾ ಇದ್ರಿ ಅಂದರೆ ಅದರ ಜೊತೆಗೆ ಒಂದು ಬೌಲ್ ಸಲಾಡ್ ಸಲಾಡನ್ನು ಆ್ಯಡ್ ಮಾಡಿ ರೈಸ್ ಕ್ವಾಂಟಿಟಿಯನ್ನು ಮಾತ್ರ ಕಡಿಮೆ ಮಾಡಿ ಸ್ವಲ್ಪ ಹೀಗೆ ಮಾಡೋದ್ರಿಂದ ನೀವು ಲಾಂಗ್ ಲಾಸ್ಟಿಂಗ್ ವೆಯ್ಟ್ ಲಾಸ್ ಅನ್ನು ಮಾಡ್ತಾ ಬರಬಹುದು ಇದಲ್ದೇನೆ ರಾತ್ರಿ ಊಟವನ್ನ ತುಂಬಾ ಲೇಟ್ ನೈಟ್ ಡಿನ್ನರ್ ತೊಗೊಳ್ಳೋ ಅಥವಾ ಹತ್ತು ಗಂಟೆಗೆ ಊಟ ಮಾಡಿ ಹನ್ನೊಂದು ಗಂಟೆಗೆ ಮಲ್ಕೊಳ್ಳುವಂಥದ್ದು ಈ ರೀತಿ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕು ರಾತ್ರಿ ಆದಷ್ಟು ಏಳು ಗಂಟೆ ಏಳುವರೆ ಒಳಗಡೆ ಊಟ ಮಾಡೋದು ಒಳ್ಳೇದು ಯಾರು ತುಂಬಾ ಕೆಲಸ ಮಾಡ್ತಾ ಇದ್ರೆ ಲೇಟ್ ಆಗಿ ಮನೆಗೆ ಹೋಗ್ತಾ ಇದ್ರೆ ಊಟ ಮಾಡೋಕ್ಕಾಗಲ್ಲ ಅವರು ಸಾಯಂಕಾಲನೇ ಏನಾದ್ರು ತಿಂದ್ಬಿಟ್ರೆ ರಾತ್ರಿ ನೈಟ್ ಲೇಟ್ ನೈಟ್ ಡಿನ್ನರ್ ಅನ್ನ ಹೆವಿ ಫುಡ್ ಅನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಂಗ್ ಲಾಸ್ಟಿಂಗ್ ವೆಯ್ಟ್ ಲಾಸ್ ಅನ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದಲ್ದೇನೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂದ್ರೆ ನಿಮ್ಮ ಸ್ಟ್ರೆಸ್ ಫ್ಯಾಕ್ಟರ್ ಸ್ಟ್ರೆಸ್ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡುತ್ತೆ ಇದರಿಂದ ನಾವು ಊಟದಲ್ಲಿ ಊಟ ಮಾಡಬೇಕಾದ್ರೆ ಇನ್ನೆರಡು ಹಾರ್ಮೋನ್ ಉಂಟಾಗುತ್ತೆ ಅದಕ್ಕೆ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಅಂತ ಹೇಳ್ತೀವಿ ಇದು ನೀವು ತಿನ್ನುವ ಆಹಾರವನ್ನ ಎಷ್ಟು ಬೇಕು ಅನ್ನೋದನ್ನ ನಿಮ್ಗೆ ಬ್ರೈನಿಂದ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ ಸೊ ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನೀವು ಪ್ರಾಣಾಯಾಮ ಮಾಡೋದು ಅಹ್ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ಫ್ಯಾಮಿಲಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ಅಥವಾ ನಿಮ್ಮ ಪೆಟ್ಗಳ ಜೊತೆ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ವಾಕ್ ಮಾಡೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಡಿಮೆ ಮಾಡ್ತಾ ಬರಬಹುದು ಇದಲ್ದೇನೆ ಈ ಯಾರಿಗೆ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂತವರಿಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಲ್ಲಿ ಫ್ಯಾಟ್ ಅನ್ನ ಇಳಿಸ್ಬೇಕು ಅಂದ್ರೆ ಕಾರ್ಟಿಸೋಲ್ ಅನ್ನ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಅಂಶವನ್ನ ನಾವು ನೆನ್ಪಿಟ್ಕೋಬೇಕು ಅದು ಏನಂದ್ರೆ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಿಮ್ಮ ದೇಹದ ಒಳಗೆಡೆ ಗಟ್ ಅಂದರೆ ಹೆಲ್ದಿಯಾಗಿರುವಂತಹ ಬ್ಯಾಕ್ಟೀರಿಯಾ ಇದ್ದರೆ ಮಾತ್ರ ನಿಮಗೆ ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂಸ್ ಇರಲ್ಲ ಇಲ್ಲಾಂದರೆ ಬಹಳಷ್ಟು ಜನಕ್ಕೆ ಬ್ಲೋಟಿಂಗ್ ಆಗುವಂಥದ್ದು ಗ್ಯಾಸ್ ಆಗುವಂಥದ್ದು ಅವರು ತಿಂದಿರುವ ಆಹಾರ ಜೀರ್ಣ ಆಗಿಲ್ಲ ಅಂದರೂ ಹೆಚ್ಚಿಗೆ ಫ್ಯಾಟಾಗಿ ಡೆಪಾಸಿಟ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಪ್ರೀ ಬಯೋಟಿಕ್ ಅಂದರೆ ಯಾವುದು ಹಸಿ ತರಕಾರಿಗಳು ಆ ರೀತಿಯಾಗಿರುವಂಥ ಆಹಾರವನ್ನು ಬಯೋಟಿಕ್ ಅಂದರೆ ಮಜ್ಜಿಗೆ ಇರಬಹುದು ಅಥವಾ ಫರ್ಮೆಂಟೆಡ್ ಫುಡ್ಗಳನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಪ್ರೊಬಯೋಟಿಕ್ ಅಂಶವನ್ನು ಇಂಪ್ರೂವ್ ಮಾಡೋ ರೀತಿ ಆಗ್ತಾ ಹೋಗುತ್ತೆ ಸೊ ಯಾರು ಈ ರೀತಿ ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತವರು ಮೊದಲನೇದಾಗಿ ಆಹಾರವನ್ನು ಕರೆಕ್ಟಾಗಿ ತಗೊಳ್ಳಿ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡ್ತಾ ಬನ್ನಿ ಎರಡು ಲೀಟರ್ ನೀರನ್ನು ಕುಡಿತಾ ಬನ್ನಿ ಮಸಲ್ ಮಾಸ್ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಬನ್ನಿ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿಯ ಮೇಲೆ ಇಂಪ್ರೂವ್ ಮಾಡ್ತಾ ಬನ್ನಿ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದೋ ಎರಡೋ ಆಯುರ್ವೇದದ ಮಸಾಜ್ಗಳನ್ನು ತಗೊಳೋದ್ರಿಂದ ವರ್ಷಕ್ಕೊಂದ್ಸತಿ ಡಿಟಾಕ್ಸ್ ಅನ್ನ ತಗೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷ ಆದ್ರೂ ನಿಮ್ಮ ತೂಕವನ್ನ ಮೇಂಟೈನ್ ಮಾಡ್ತಾ ಬರಬಹುದು ಮತ್ತೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾ ಬಂದ್ರೆ ಒಂದು ಮೂರು ತಿಂಗಳಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಕೆಜಿ ತೂಕವನ್ನ ಇಳಿಸ್ತಾ ಬರಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂತ ಸುಲಭವಾಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಶತಾಯು ಆಯುರ್ವೇದ ಸೆಂಟರ್ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ ಅಷ್ಟೇ ಅಲ್ಲ ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ ಇದರ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ ಇನ್ನು ವಿಶೇಷ ಅಂತಂದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ ಅಷ್ಟೇ ಅಲ್ಲ ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಈ ಸೆಂಟರ್ ಯಾವ ರೀತಿ

ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ ತಾವೇನಾದ್ರೂ ಒಬ್ಬ ಡಯಾಬಿಟಿಸ್ ಪಿಸಿ ಅಥವಾ ಗರ್ಭಧಾರ ಆಣೆಯ ಸಮಸ್ಯೆ ಕೀಲು ನೋವು ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ ನ ಸೆಂಟರ್ಗಳಿವೆ ನಿಮ್ಮ ಹತ್ತಿರದ ಸೆಂಟರ್ ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ ಹಾಗಾದ್ರೆ ಯಾಕೆ ತಡ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಅನಿತಾ ಭಟ್ ನಾನು ಶತಾಯು ಆಯುರ್ವೇದನಲ್ಲಿ ಸೀನಿಯರ್ ಫಿಸಿಷಿಯನ್ ಆಗಿ ಇದ್ದೀನಿ ಸೊ ಇವತ್ತು ನಾನು ನಿಮ್ಗೆ ತಿಳಿಸೋದು ಹೇಗೆ ಒಂದು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ತೂಕವನ್ನ ಇಳಿಸ್ಬೇಕು ಯಾರಿಗಾರು ಒಂದು ಹತ್ತು ಹದಿನೈದು ಕೆ ಜಿ ತೂಕವನ್ನು ಇಳಿಸ್ಬೇಕು ಅಂದರೆ ಹೇಗೆ ಇಳಿಸ್ಬೇಕು ಅದರಲ್ಲೂ ರಿಂಕಲ್ಸ್ ಇರೋ ರೀತಿ ಸದೃಢವಾಗಿ ದೇಹದ ಆರೋಗ್ಯವನ್ನ ಇಂಪ್ರೂವ್ ಮಾಡಿಕೊಂಡು ಸ್ಟ್ರೆಂಥನಿಂಗ್ ಮಾಡಿಕೊಂಡು ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ ಮಾಡಿಕೊಂಡು ಹೇಗೆ ನಾವು ದೇಹದ ತೂಕವನ್ನ ಇಳಿಸ್ಬೇಕು ಅಂತ ತಿಳಿಸ್ತೀನಿ ಮೊದಲನೆಯದಾಗಿ ತೂಕ ಇಳಿಸೋದು ಒಂದು ಸೈಂಟಿಫಿಕ್ ಮೆಜರ್ ಅಲ್ಲಿರಬೇಕು ನಾವು ದಿನಕ್ಕೊಂದು ಗೂಗಲ್ ಅಲ್ಲಿ ನೋಡ್ತಾನೆ ಇರ್ತೀವಿ ಯಾವ್ದೋ ಒಂದು ಡಯಟ್ಗಳನ್ನ ನೋಡ್ತೀವಿ ಅಥವಾ ಫಾಸ್ಟಿಂಗ್ ಅನ್ನ ಮಾಡ್ತೀವಿ ಬಹಳಷ್ಟು ಡಿಫ್ರೆಂಟ್ ಮೆಥಡ್ಸ್ ಅನ್ನ ನೋಡ್ಬಿಟ್ಟು ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ ಅದು ನೋಡಿ ಮಾಡ್ತಾ ಇರ್ತೀವಿ ದೇಹವನ್ನ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಪದೇ ಪದೇ ಒಂದು ಯೋಯೋ ಎಫೆಕ್ಟ್ ಗೆ ಹಾಕ್ತಿವಿ ಅಂದ್ರೆ ಈ ತಿಂಗಳ ಒಂದು ಡಯೆಟ್ ಮಾಡ್ತೀವಿ ಅದರಿಂದ ಒಂದು ಮೂರ್ನಾಲ್ಕು ಕೆಜಿ ಕಡಿಮೆ ವೇಟ್ ಕಡಿಮೆ ಆಗುತ್ತೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಯೋಯೋ ಎಫೆಕ್ಟ್ ಆಗ್ಬಿಟ್ಟು ಮುಂದೆ ನೀವು ತೂಕ ಇಳಿಸಬೇಕು ಅಂದ್ರೆ ಆಗೋದೇ ಇಲ್ಲ ಸೊ ತೂಕ ಇಳಿಸೋದು ಬಹಳಷ್ಟು ಟೈಮು ನಾನು ಅದರ ರೀಸನ್ಸ್ ಅನ್ನು ಹೇಳಿದೀನಿ ಮುಂಚಿನ ವಿಡಿಯೋಗಳಲ್ಲಿ ನಾವು ಅದರ ರೀಸನ್ಸ್ ಅನ್ನು ಹೇಳಿದೀವಿ ಯಾಕೆ ತೂಕ ಜಾಸ್ತಿ ಆಗುತ್ತೆ ಅದರಲ್ಲಿ ಲಿವರ್ ಪ್ರಾಬ್ಲಮ್ ಇರಬಹುದು ಥೈರಾಯ್ಡ್ ನ ಸಮಸ್ಯೆ ಹಾರ್ಮೋನ್ ನ ಸಮಸ್ಯೆ ಇರಬಹುದು ಈ ರೀತಿ ಸಮಸ್ಯೆಗಳಿಂದ ಆಗತ್ತೆ ಅಂತ ನಾನು ತೋರಿಸ್ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಸೊ ಈ ಎಲ್ಲಾ ವಿಡಿಯೋಗಳ ರೀತಿ ಇದೇ ವಿಡಿಯೋವನ್ನ ನಾವು ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಮೊದಲನೆಯದಾಗಿ ನಾನು ಇವತ್ತು ನಿಮ್ಗೆ ಬರೀ ಡೈರೆಕ್ಟ್ ಆಗಿ ಹೇಗೆ ತೂಕವನ್ನ ಇಳಿಸ್ಬೇಕು ಅಂತ ತಿಳಿಸ್ತೀನಿ ಎಲ್ಲರೂ ನೋಡಿರ್ತೀರ ಕ್ಯಾಲರಿ ಕಾನ್ಶಿಯಸ್ ನಾವು ಈ ಕ್ಯಾಲರಿಯನ್ನ ಕಟ್ ಮಾಡ್ಬೇಕು ಬಟ್ ಅಂದ್ರೂ ನಾನು ತೂಕ ಇಳಿತಾ ಇಲ್ಲ ನಾನು ತುಂಬಾ ಕಡಿಮೆ ತಿಂತೀನಿ ಡಾಕ್ಟ್ರೇ ಆದ್ರೆ ನನ್ನ ಇಳಿತಾ ಇಲ್ಲ ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಮೊದಲನೆಯದಾಗಿ ಕ್ಯಾಲರಿ ಡಿಫಿಸಿಟ್ ಆಕ್ಚುಯಲ್ ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ಬೇಕು ಯಾರು ಕ್ಯಾಲರಿ ಡಿಫಿಸಿಟ್ ಅನ್ನ ಮಾಡಬೇಕು ಅಥವಾ ಕ್ಯಾಲರಿಯನ್ನ ಕಡಿಮೆ ತಗೋಬೇಕು ಯಾರಲ್ಲಿ ಅತಿ ಕ್ಯಾಲರಿ ಸೇವನೆ ಮಾಡ್ತಾ ಇರ್ತಾರೆ ಜಂಕ್ ಫುಡ್ಗಳನ್ನ ತಿಂತಾ ಇರ್ತಾರೆ ತುಂಬ ಕುತ್ಕೊಂಡು ಲೇಸಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂತವರಲ್ಲಿ ಮಾತ್ರ ಈ ಮೆಥಡ್ ವರ್ಕ್ ಆಗುತ್ತೆ ಯಾರಲ್ಲಿ ಹಾರ್ಮೋನ್ ನ ವ್ಯತ್ಯಾಸ ಇದೆ ಅಂತವರು ಮೊದಲನೆಯದಾಗಿ ಹಾರ್ಮೋನ್ ಅನ್ನ ಸರಿಪಡಿಸ್ತಾ ಬರಬೇಕು ಮತ್ತೆ ಅದರಲ್ಲೂ ಮಹಿಳೆಯರಲ್ಲಿ ಪುರುಷರಿಗಿಂತ ವೇಟ್ ಲಾಸ್ ಮಾಡೋದು ಬಹಳ ಕಷ್ಟ ಮಹಿಳೆಯರ ದೇಹದಲ್ಲಿ ಏನಾಗುತ್ತೆ ಸೊಂಟದ ಹತ್ರ ಬೊಜ್ಜು ಜಾಸ್ತಿ ಆಗುವಂಥದ್ದು ಫ್ಯಾಟ್ ಕಲೆಕ್ಷನ್ ಆಗುವಂಥದ್ದು ಅದರಲ್ಲೂ ಮಹಿಳೆಯರಲ್ಲಿ ಡೆಲಿವರಿಯ ನಂತರ ತುಂಬ ಫ್ಯಾಟ್ ಡೆಪಾಸಿಟ್ ಆಗುವಂಥದ್ದು ಕೈ ತೋಳುಗಳಲ್ಲಿ ಮಾಂಸಖಂಡಗಳು ಜಾಸ್ತಿ ಬೆಳೆಯುವಂಥದ್ದು ಕೈ ಒಂಥರ ಜೋತಾಡೋ ರೀತಿ ಮಾಂಸಗಳು ಫಾರ್ಮ್ ಆಗೋದು ಬೆನ್ನ ಹತ್ರ ತುಂಬ ಫ್ಯಾಟ್ ಫಾರ್ಮ್ ಆಗೋದು ಥೈಝು ಮತ್ತು ಹಿಪ್ಸಲ್ಲಿ ಫ್ಯಾಟ್ ಫಾರ್ಮ್ ಆಗೋದು ಸೊ ಮಹಿಳೆಯ ದೇಹದ ಆಕಾರ ಆ ರೀತಿ ಆಗಿರೋದ್ರಿಂದ ಮತ್ತೆ ದೇಹದಲ್ಲಿ ಫ್ಯಾಟ್ ಡೆಪಾಸಿಷನ್ನು ಪುರುಷರಿಗಿಂತ ಜಾಸ್ತಿ ಇರೋದ್ರಿಂದ ಹೊಸ ಫ್ಯಾಟ್ಸಲ್ಲಿ ಫಾರ್ಮ್ ಆಗಿ ಅದು ದಪ್ಪ ಆಗೋದ್ರಿಂದ ತೂಕ ಇಳಿಸೋದು ಮಹಿಳೆಯರಿಗೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಸೊ ಆಯುರ್ವೇದದಲ್ಲಿ ಇದಕ್ಕೆ ಏನ್ ಚಿಕಿತ್ಸೆ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿ ಮೆಷಿನ್ ನ ಯೂಸೇಜ್ ಇಲ್ಲದೇನೆ ಕ್ರಾಶ್ ಡಯಟ್ ಇಲ್ದೇನೆ ನಾವು ದೇಹದ ತೂಕವನ್ನ ಇಳಿಸೋದ್ರ ಜೊತೆಗೆ ಮಸಲ್ ಟೋನಿಸಿಟಿಯನ್ನ ಇಂಪ್ರೂವ್ ಮಾಡ್ತಾ ಬರಬಹುದು ಸೊ ಶತಾಯುನಲ್ಲಿ ಎಸ್ಪೆಷಲಿ ನಾವು ಒಂದು ಪೇಸ್ಟ್ ಮಸಾಜ್ ಅಂತ ಮಾಡ್ತಾ ಬರ್ತೀವಿ ಸೊ ಈಚ್ ಮಸಾಜ್ ಅನ್ನ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಸಬ್ ಫ್ಯಾಟ್ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಈಚ್ ಮಸಾಜ್ ಅಲ್ಲಿ ನೀವು ಮುನ್ನೂರು ಗ್ರಾಮಿಂದ ಅರ್ಧ ಕೆ ಜಿವರೆಗೂ ತೂಕ ಇಳಿಸಬಹುದು ಸೊ ಒಂದು ಮೂರು ದಿನದಲ್ಲಿ ನೀವು ಒಂದು ಕೆಜಿ ತೂಕವನ್ನ ಇಳಿಸ್ತಾ ಬರ್ಬೋದು ಈ ಮಸಾಜ್ ಇಂದ ಸೊ ಇಂಪಾರ್ಟೆಂಟ್ ಆಗಿ ಈ ರೀತಿ ತಗೊಳೋದ್ರಿಂದ ಏನೇನು ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಮೊದಲನೆಯದಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಸರ್ಕುಲೇಷನ್ ಜಾಸ್ತಿ ಆಗುತ್ತೆ ದೇಹದಲ್ಲಿರುವಂತಹ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲದೆ ದೇಹದ ಕೆಳಗಡೆ ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ ಹೇಳ್ತೀವಿ ಹೊಟ್ಟೆಯ ಒಳಗೆ ಇರುವಂತಹ ಫ್ಯಾಟನ್ನು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ಸೊ ಪೇಸ್ಟ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಸಬ್ ಕ್ಯೂಟೇನಿಯಸ್ ಫ್ಯಾಟ್ನ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರುತ್ತೆ ನಾವು ಬಿ ಎಮ್ ಐ ಅನ್ನ ಫ್ಯಾಟ್ ಪರ್ಸೆಂಟೇಜನ್ನು ಚೆಕ್ ಮಾಡಿ ಒಂದು ಹತ್ತು ದಿನ ಮಸಾಜ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬಹಳ ವ್ಯತ್ಯಾಸ ಉಂಟಾಗುತ್ತೆ ಸೊ ಯಾರಲ್ಲಿ ತುಂಬ ಹೊಟ್ಟೆಯ ತೂಕ ಜಾಸ್ತಿ ಆಗಿದೆ ಕೈಗಳ ತೂಕ ಕೈಗಳಲ್ಲಿ ಫ್ಯಾಟ್ ಕಲೆಕ್ಷನ್ ಜಾಸ್ತಿ ಇದೆ ಮತ್ತೆ ಸ್ಯಾಗಿಂಗ್ ಇದೆ ಅಂಥವರಲ್ಲಿ ಈ ರೀತಿ ಮಸಾಜನ್ನು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಾಗತ್ತೆ ಇದಲ್ದೇನೆ ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತಾ ಬರ್ತೀವಿ ಸೊ ಯಾರಿಗೆ ಡಿಟಾಕ್ಸ್ ಅನ್ನ ಮಾಡ್ತೀವಿ ಒಂದು ಟೆನ್ ಡೇಸ್ ಫೈವ್ ಸ್ಟೇಜಸ್ ಅಲ್ಲಿ ಅವರ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು ದೇಹದ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಯಾರಿಗೆ ಸ್ವಲ್ಪ ಏಜ್ ಆದ್ಮೇಲೆ ಅಂದ್ರೆ ಮೂವತ್ತು ನಲವತ್ತು ವರ್ಷ ಆದ್ಮೇಲೆ ಒಬೆಸಿಟಿ ಬರುವಂಥದ್ದು ಬೆಲಿ ಫ್ಯಾಟ್ ಬರುವಂಥದ್ದು ಅಂಥವರಿಗೆ ಈ ಚಿಕಿತ್ಸೆ ಬಹಳ ಯೂಸ್ಫುಲ್ ಆಗುತ್ತೆ ನೀವು ನೋಡಿರ್ತೀರಾ ಚೈಲ್ಡ್ಹುಡ್ ಅಲ್ಲಿ ನಾವು ಎಷ್ಟೆಲ್ಲ ತಿಂತೀವಿ ಅದರಲ್ಲೂ ಅರ್ಲಿ ಅಡಲ್ಟ್ಹುಡ್ ಅಲ್ಲಿ ಕಾಲೇಜ್ ಟೈಮ್ಸಲ್ಲಿ ನೀವು ನಾಲ್ಕು ನಾಲ್ಕು ಚಪಾತಿ ತಿಂದಿರ್ತೀರ ಏನೂ ಆಗಲ್ಲ ಈಗ ಒಂದು ಎರಡು ಚಪಾತಿ ತಿಂದ್ರೂ ನಿಮಗೆ ವೆಯ್ಟ್ ಇಳಿಸೋಕೆ ಕಷ್ಟ ಆಗುತ್ತೆ ಸೊ ಯಾಕೆ ಹೀಗಾಗತ್ತೆ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಚಯಾಪಚಯ ಕ್ರಿಯೆ ಫ್ಯಾಟ್ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ದೇಹ ಫ್ಯಾಟನ್ನು ಸ್ಟೋರೇಜ್ ಮಾಡೋ ರೀತಿ ಕಷ್ಟ ಆಗ್ತಾ ಇರತ್ತೆ ಸೊ ಅದನ್ನು ರೆಕ್ಟಿಫೈ ಮಾಡೋದು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಇದಲ್ಲದೆ ಬಹಳಷ್ಟು ಜನಕ್ಕೆ ಹಾರ್ಮೋನ್ನ ವ್ಯತ್ಯಾಸ ಪಿ ಸಿ ಒ ಡಿ ಸಮಸ್ಯೆ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಮೇಲೆ ತೂಕ ಜಾಸ್ತಿ ಆಗಿರುತ್ತೆ ಅಂಥವರಲ್ಲಿ ಬಸ್ತಿ ಚಿಕಿತ್ಸೆ ಅಥವಾ ಎನಿಮಾ ಟ್ರೀಟ್ಮೆಂಟನ್ನು ಮಾಡ್ತಾ ಬರ್ತೀವಿ ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಜನರಲ್ಲಿ ಎರಡೂ ಕೂ ಸೇರಿ ಜಾಯಿಂಟ್ ಪೇನ್ ಇರ್ಬೋದು ಒಬೆಸಿಟಿ ಇರಬಹುದು ಎರಡನ್ನೂ ಸಹಿತ ಚಿಕಿತ್ಸೆಯನ್ನು ಮಾಡ್ತಾ ಬರಬಹುದು ಇದಲ್ಲದೆ ಬಹಳಷ್ಟು ಜನರಲ್ಲಿ ಚೈಲ್ಡ್ಹುಡ್ ಒಬೇಸಿಟಿ ಅಂತ ನೋಡಿದೀವಿ ಈಗ ಅರ್ಲಿ ಅಡಲ್ಟ್ಹುಡ್ ಯಾರಿಗೆ ಹಾರ್ಮೋನ್ ವ್ಯತ್ಯಾಸ ಇದೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಅಂಥವರಲ್ಲಿ ಸಹಿತ ಹಾರ್ಮೋನ್ನ ವ್ಯತ್ಯಾಸದಿಂದ ಒಬೇಸಿಟಿ ಜಾಸ್ತಿ ಆಗಿರುತ್ತೆ ಅಂಥವರಲ್ಲೂ ಸಹಿತ ಚೂರ್ಣಪಿಂಡ ಸ್ವೇದ ಬಹಳಷ್ಟು ಆಯುರ್ವೇದ ಮಸಾಜ್ಗಳಿಂದ ಅವರಿಗೆ ವೆಯ್ಟ್ ಲಾಸನ್ನು ನಾವು ಮಾಡ್ತಾ ಬರ್ಬೋದು ಡಿಟಾಕ್ಸ್ ಟ್ರೀಟ್ಮೆಂಟನ್ನು ಮಾಡಬಹುದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನು ಮಾಡ್ತಾ ಬರಬಹುದು ಆಯುರ್ವೇದ ಬಹಳಷ್ಟು ಔಷಧಿಗಳನ್ನು ನಾವು ಯೂಸ್ ಮಾಡಿ ಅವರಿಗೆ ವೆಯ್ಟ್ ಲಾಸಿಗೆ ಹೆಲ್ಪನ್ನು ಮಾಡ್ತಾ ಬರ್ಬೋದು ಇನ್ನೊಂದಷ್ಟು ಜನ ನನ್ನ ಹತ್ರ ಬರ್ತಾರೆ ಏನು ಸಮಸ್ಯೆಗೆ ಬರ್ತಾರೆ ಅಂದ್ರೆ ಅವರಿಗೆ ಆರ್ಥ್ರೈಟಿಸ್ನ ಸಮಸ್ಯೆ ಇರುತ್ತೆ ಸೊ ಕಾಲ್ ನೋವು ಇದ್ದಾಗ ಅವರಿಗೆ ವಾಕ್ ಮಾಡೋಕ್ಕಾಗಲ್ಲ ಸೊ ಡಾಕ್ಟ್ರೇ ತೂಕ ಇಳಿಸ್ಕೊಳ್ಳಿ ಕಾಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ಅವ್ರು ಹೇಳ್ತಾರೆ ನನಗೆ ತೂಕ ಇಳಿಸೋಕೆ ಕಾಲ್ ನೋವು ಇರೋದ್ರಿಂದ ನಡಿಯೋಕಾಗಲ್ಲ ನಡೀದೇ ನನ್ನ ತೂಕ ಇಳಿಯೋಕಾಗೋದಿಲ್ಲ ಸೊ ಈ ರೀತಿಯಾಗಿರುವಂತಹ ಯಾರಿಗೆ ಆರ್ಥ್ರೈಟಿಸ್ ಮತ್ತೆ ಒಬೆಸಿಟಿ ಸಮಸ್ಯೆ ಇರುತ್ತೆ ಅಥವಾ ಬೆನ್ನು ನೋವು ಒಬೆಸಿಟಿ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಸಹಿತ ಈ ಮಸಾಜ್ಗಳಿಂದ ಸುಲಭವಾಗಿ ತೂಕವನ್ನ ಇಳಿಸಬಹುದು ನಾ ಹೇಳ್ದಂಗೆ ಫ್ಯಾಟ್ ಲಾಸ್ ಆಗುತ್ತೆ ಮಝಲ್ ಟೋನಿಂಗ್ ಆಗ್ತಾ ಹೋಗುತ್ತೆ ಮತ್ತೆ ಮಹಿಳೆಯರು ಪುರುಷರಿರಬಹುದು ನಾವು ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಏನಕ್ಕೆ ಇದು ಇಂಪಾರ್ಟೆಂಟು ಲಾಂಗ್ ಲಾಸ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟು ಅಂದ್ರೆ ನಾವು ನಾ ಹೇಳ್ದಂಗೆ ಒಂದು ಜ್ಯೂಸ್ ಫಾಸ್ಟಿಂಗ್ ಮಾಡಿ ಒಂದು ಹತ್ತು ದಿನ ಅಥವಾ ಬರೀ ಬ್ರೇಕ್ಫಾಸ್ಟ್ ಬಿಟ್ಟು ಬರೀ ಲಂಚ್ ಬಿಟ್ಟು ನಾವು ಫಾಸ್ಟಿಂಗ್ ಮಾಡಿ ಅದರಿಂದ ತೂಕ ಇಳಿಸಿದ್ರೆ ನೆಕ್ಸ್ಟ್ ನಮ್ಮ ಮಸಲ್ ಟೋನಿಸಿಟಿ ಕಡಿಮೆ ಆಗಿರುತ್ತೆ ಹಾಗಾಗಿ ಯಾರೇ ಇರಬಹುದು ಎರಡು ರೀತಿಯಾಗಿರುವಂತಹ ವಾಕ್ ಮಾಡಲೇಬೇಕು ಒಂದು ರೆಗ್ಯುಲರ್ ವಾಕಿಂಗ್ ವಾಕಿಂಗು ಚೀಪೆಸ್ಟ್ ಈಸಿಯೆಸ್ಟ್ ಯಾವೇ ಜೋರಾರು ಮಾಡಬಹುದು ಈ ಎಕ್ಸಸೈಸಸ್ಗೆ ಯಾವುದೇ ಶಾರ್ಟ್ ಕಟ್ ಮೆಥಡ್ಸ್ ಇಲ್ಲ ಇದಲ್ದೇನೆ ಇನ್ನೊಂದು ಅವರು ವೇಟ್ ಟ್ರೈನಿಂಗ್ ಎಕ್ಸಸೈಸನ್ನ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸನ್ನ ಮಾಡಬೇಕು ವಾರದಲ್ಲಿ ಮೂರು ದಿನ ಅಟ್ಲೀಸ್ಟ್ ಅವರು ಭಾರವನ್ನ ಎತ್ತುವಂತಹ ವೇಟ್ ಟ್ರೈನಿಂಗ್ ವರ್ಕೌಟ್ ಆಗಲಿ ಅಥವಾ ಯೋಗ ಸ್ಟ್ರೆಚಿಂಗ್ ಸ್ಟ್ರೆಚ್ಚಿಂಗ್ ಎಕ್ಸಸೈಸಸ್ ಅನ್ನಾಗಲಿ ಮಜಲ್ ಸ್ಟ್ರೆಚ್ಚಿಂಗ್ ಆಗುವಂತಹ ಎಕ್ಸಸೈಸಸ್ಸನ್ನಾಗಲಿ ವಾರದಲ್ಲಿ ಮೂರು ದಿನ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಇವತ್ತು ರಿಸಲ್ಟ್ ಕಾಣದೇ ಇರಬಹುದು ಓವರ್ ಅ ಪೀರಿಯಡ್ ಆಫ್ ತ್ರೀ ಮಂತ್ಸ್ ನೀವು ಒಂದು ಹತ್ತು ಕೆ ಜಿ ತೂಕವನ್ನು ಇಳಿಸ್ಬೇಕು ನಿಮ್ಮ ದೇಹದಲ್ಲಿರುವಂತಹ ವಿಸಿರಲ್ ಫ್ಯಾಟನ್ನು ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ಇದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಇದಲ್ದೇ ಯಾರು ಅವರು ನ್ಯಾಚುರಲ್ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನ ತಗೊಳ್ತೀರಾ ಏನಿದು ಬ್ಯಾಲೆನ್ಸ್ಡ್ ಡಯಟು ನಿಮ್ಮ ಆಹಾರದಲ್ಲಿ ಸತ್ವಯುಕ್ತವಾಗಿರುವಂತಹ ಹೈ ಫೈಬರ್ ಇರುವಂತಹ ಸಣ್ಣ ಪ್ರಮಾಣದ ರೈಸ್ ಇರಬಹುದು ಚಪಾತಿ ಇರಬಹುದು ಮುದ್ದೆ ಇರಬಹುದು ಯಾವುದೇ ರೀತಿ ಕಾರ್ಬೋಹೈಡ್ರೇಟು ಹೆಚ್ಚೆಚ್ಚಿಗೆ ಇರುವಂತಹ ಸೊಪ್ಪಿನ ಪಲ್ಯ ಕಾಳುಗಳು ಬೇಯಿಸಿರುವಂತಹ ಕಾಳುಗಳು ಅಥವಾ ಮಾಂಸ ಇರಬಹುದು ಈ ರೀತಿಯಾಗಿರುವಂತಹ ಒಂದು ಸಬ್ಜಿಯ ಮ್ಯಾಟರು ಇದರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಒಂದು ಲೋಟ ಮಜ್ಜಿಗೆ ಇದನ್ನು ನೀವು ಕರೆಕ್ಟಾಗಿ ತಗೊಳ್ತಾ ಬಂದರೆ ಸ್ವೀಟನ್ನು ಅವಾಯ್ಡ್ ಮಾಡಿ ಯಾಕಂದರೆ ನಾವು ಈಗ ಓಡಾಡೋ ಇದು ಕಡಿಮೆ ಇದ್ದು ಕುತ್ಕೊಂಡೇ ವರ್ಕ್ ಮಾಡೋದು ಜಾಸ್ತಿ ಇರೋದ್ರಿಂದ ನಮ್ಮ ಕ್ಯಾಲರಿಯನ್ನು ನಾವು ಜಾಸ್ತಿ ತಗೊಳ್ತಾ ಇರೋದ್ರಿಂದ ಇಷ್ಟನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ತೊಗೊಳ್ತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ಗಟ್ ಬ್ಯಾಕ್ಟೀರಿಯಾನು ಇಂಪಾರ್ಟೆಂಟು ಸೊ ಇದು ಎಲ್ಲ ಸರಿ ಮಾಡ್ತಾ ಬಂದರೆ ನಿಮ್ಮ ದೇಹದ ತೂಕ ಇಳಿಸೋದು ಖಂಡಿತವಾಗ್ಲೂ ಕಷ್ಟ ಆಗೋದಿಲ್ಲ ಸೊ ಇವತ್ತು ನಾನು ನಿಮಗೆ ಆಯುರ್ವೇದದಲ್ಲಿ ಹೇಗೆ ನಾವು ಮಸಾಜ್ನ ರೂಪದಿಂದ ಯೋಗದ ರೂಪದಿಂದ ಮತ್ತೆ ವಾಕಿಂಗ್ ಮಾಡೋದ್ರಿಂದ ತೂಕವನ್ನ ಇಳಿಸ್ಬೋದು ಅಂತ ತಿಳಿಸ್ತಾ ಬಂದಿದೀನಿ ಇದಲ್ಲದೆ ಬಹಳಷ್ಟು ಜನ ನನ್ನ ಹತ್ರ ಮನೆ ಮದ್ದು ಕೇಳ್ತಾನೆ ಇರ್ತಾರೆ ಡಾಕ್ಟರ್ ನಾನು ಬೆಳಗ್ಗೆ ಎದ್ದು ಲೆಮನ್ ವಾಟರ್ ತೊಗೋಬೋದ ಏನ್ ಕುಡಿಬಹುದು ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಫುಡ್ ತಗೋಬಹುದು ಅಂತ ಕೇಳ್ತಾನೆ ಇರ್ತಾರೆ ಸೊ ಮೊದಲನೆಯದಾಗಿ ನಿಮಗೆ ತೂಕ ಇಳಿಸ್ಬೇಕು ಅಂದ್ರೆ ಎರಡು ಮೂರು ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ದಿನಕ್ಕೆ ಒಂದು ಒಂದು ಎರಡು ಲೀಟರ್ ರೆಗ್ಯುಲರ್ ಆಗಿ ನೀರ್ ಸೇವನೆ ಮಾಡ್ಬೇಕು ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರಿಗೆ ಒಂದು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡಿ ನೀವು ಸೇವನೆ ಮಾಡಬಹುದು ನಿಮಗೆ ಅದು ಆಗೋದಿಲ್ಲ ಅಂತಂದರೆ ನೀವು ಬಿಳಿ ಬೂದಗುಂಬಳಕಾಯಿ ಜ್ಯೂಸನ್ನು ಸಹಿತ ಸೇವನೆ ಮಾಡಬಹುದು ಎರಡರಲ್ಲೂ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಶುಗರು ಅಡಿಟಿವ್ ಲೆಮೆನು ಏನನ್ನು ಸಹಿತ ಹಾಕಕ್ಕೆ ಹೋಗಬೇಡಿ ನಿಮಗೆ ಬೇಕೇ ಬೇಕು ಅಂದರೆ ಕಾಳು ಮೆಣಸಿನ ಪುಡಿ ಅಥವಾ ಚಕ್ಕೆಯ ಪುಡಿಯನ್ನು ಹಾಕಿ ಇದನ್ನು ತಗೊಳ್ತಾ ಬರಬಹುದು ಇದಲ್ಲೇನೆ ನೀವು ಆಹಾರದಲ್ಲಿ ಕಂಪಲ್ಸರಿಯಾಗಿ ಪ್ರೋಟೀನ್ ಇರುವಂತಹ ಅಂಶವನ್ನು ನೀವು ಒಂದು ಆಮ್ಲೆಟ್ ಅನ್ನು ಅಥವಾ ಕಾಳುಗಳ ಬೇಯಿಸಿರೋದನ್ನು ತಗೊಳ್ಳೋದು ಇಡ್ಲಿಯನ್ನು ತಗೊಳ್ಳೋದು ಇಡ್ಲಿಯಲ್ಲಿ ಸಹಿತ ಉದ್ದಿರುತ್ತೆ ಈ ರೀತಿಯಾಗಿರುವಂತಹ ಅಂಶವನ್ನು ಅಹ್ ತಗೊಳ್ತಾನೆ ಇರಬೇಕು ಕೆಲವ್ರು ಏನು ಮಾಡ್ತಾರೆ ಬರೀ ಎಗ್ ವೈಟ್ ಅನ್ನ ತಗೊಳ್ತಾ ಇರ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಏಜ್ ಪ್ರಕಾರ ಅನುಗುಣವಾಗಿ ನಮ್ಮ ಬಹಳಷ್ಟು ಜನ ಡಾಕ್ಟರ್ಸ್ ನಿಮಗೆ ಡಯೆಟನ್ನು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಇದಲ್ಲೇನೆ ಮಧ್ಯಾಹ್ನದ ಲಂಚಲಿ ಸಹಿತ ಒಂದು ಬೌಲ್ ಹಸಿ ತರಕಾರಿಯನ್ನು ತಗೊಳ್ಳಿ ನಿಮ್ಮ ನೀವು ತೂಕ ಇಳಿಸ್ಬೇಕು ಅಂತ ಹೊರಟಿದ್ರೆ ನೀವು ಫುಡ್ ಕ್ವಾಂಟಿಟಿ ಕಡಿಮೆ ಮಾಡೋದಕ್ಕಿಂತ ಕ್ವಾಲಿಟಿ ಆಫ್ ಫುಡ್ನ ಇಂಪ್ರೂವ್ ಮಾಡ್ತಾ ಬರಬೇಕು ಅಂದರೆ ನೀವು ರೆಗ್ಯುಲರ್ ಆಗಿ ಒಂದು ಬೌಲ್ ರೈಸು ಅದರ ಜೊತೆ ಪಲ್ಯ ತಗೊಳ್ತಾ ಇದ್ರಿ ಸಾರು ತಗೊಳ್ತಾ ಇದ್ರಿ ಅಂದರೆ ಅದರ ಜೊತೆಗೆ ಒಂದು ಬೌಲ್ ಬೌಲ್ ಸಲಾಡನ್ನು ಆ್ಯಡ್ ಮಾಡಿ ರೈಸ್ ಕ್ವಾಂಟಿಟಿಯನ್ನು ಮಾತ್ರ ಕಡಿಮೆ ಮಾಡಿ ಸ್ವಲ್ಪ ಹೀಗೆ ಮಾಡೋದ್ರಿಂದ ನೀವು ಲಾಂಗ್ ಲಾಸ್ಟಿಂಗ್ ವೆಯ್ಟ್ ಲಾಸನ್ನು ಅನ್ನು ಮಾಡ್ತಾ ಬರಬಹುದು ಇದಲ್ಲದೆ ರಾತ್ರಿ ಊಟವನ್ನು ತುಂಬಾ ಲೇಟ್ ನೈಟ್ ಡಿನ್ನರ್ ತಗೊಳ್ಳೋ ಅಥವಾ ಹತ್ತು ಗಂಟೆಗೆ ಊಟ ಮಾಡಿ ಹನ್ನ ಗಂಟೆಗೆ ಮಲ್ಕೊಳ್ಳುವಂಥದ್ದು ಈ ರೀತಿ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕು ರಾತ್ರಿ ಆದಷ್ಟು ಏಳು ಗಂಟೆ ಏಳುವರೆ ಒಳಗಡೆ ಊಟ ಮಾಡೋದು ಒಳ್ಳೇದು ಯಾರು ತುಂಬಾ ಕೆಲಸ ಮಾಡ್ತಾ ಇದ್ರೆ ಲೇಟ್ ಆಗಿ ವರ್ಕ್ ಮನೆಗೆ ಹೋಗ್ತಾ ಇದ್ರೆ ಊಟ ಅಂತ ಅಂತವರು ಸಾಯಂಕಾಲನೇ ಏನಾದ್ರು ತಿಂದ್ಬಿಟ್ರೆ ರಾತ್ರಿ ನೈಟ್ ಲೇಟ್ ನೈಟ್ ಡಿನ್ನರ್ ಅನ್ನ ಹೆವಿ ಫುಡ್ ಅನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಅನ್ನ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂದ್ರೆ ನಿಮ್ಮ ಸ್ಟ್ರೆಸ್ ಫ್ಯಾಕ್ಟರ್ ಸ್ಟ್ರೆಸ್ಸು ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತೆ ಇದರಿಂದ ನಾವು ಊಟದಲ್ಲಿ ಊಟ ಮಾಡಬೇಕಾದ್ರೆ ಇನ್ನೆರಡು ಹಾರ್ಮೋನು ಉಂಟಾಗುತ್ತೆ ಅದಕ್ಕೆ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಅಂತ ಹೇಳ್ತೀವಿ ಇದು ನೀವು ತಿನ್ನುವ ಆಹಾರವನ್ನ ಎಷ್ಟು ಬೇಕು ಅನ್ನೋದನ್ನ ನಿಮಗೆ ಬ್ರೈನಿಂದ ಸಿಗ್ನಲ್ಸ್ ಕೊಡ್ತಾ ಇರತ್ತೆ ಸೊ ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನೀವು ಪ್ರಾಣಾಯಾಮ ಮಾಡೋದು ಅಹ್ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ಫ್ಯಾಮಿಲಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ಅಥವಾ ನಿಮ್ಮ ಪೆಟ್ಗಳ ಜೊತೆ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ವಾಕ್ ಮಾಡೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಡಿಮೆ ಮಾಡ್ತಾ ಬರಬಹುದು ಇದಲ್ದೇನೆ ಈ ಯಾರಿಗೆ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂತವರಿಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಲ್ಲಿ ಫ್ಯಾಟ್ ಅನ್ನ ಇಳಿಸ್ಬೇಕು ಅಂದ್ರೆ ಕಾರ್ಟಿಸೋಲ್ ಅನ್ನ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಅಂಶವನ್ನ ನಾವು ನೆನ್ಪಿಟ್ಕೋಬೇಕು ಅದು ಏನಂದ್ರೆ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಿಮ್ಮ ದೇಹದ ಒಳಗೆಡೆ ಗಟ್ ಅಂದರೆ ಹೆಲ್ದಿಯಾಗಿರುವಂತಹ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ನಿಮಗೆ ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂಸ್ ಇರಲ್ಲ ಇಲ್ಲಾಂದರೆ ಬಹಳಷ್ಟು ಜನಕ್ಕೆ ಬ್ಲೋಟಿಂಗ್ ಆಗುವಂಥದ್ದು ಗ್ಯಾಸ್ ಆಗುವಂಥದ್ದು ಅವರು ತಿಂದಿರುವ ಆಹಾರ ಜೀರ್ಣ ಆಗಿಲ್ಲ ಅಂದರೂ ಹೆಚ್ಚಿಗೆ ಫ್ಯಾಟಾಗಿ ಡೆಪಾಸಿಟ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಪ್ರೀ ಬಯೋಟಿಕ್ ಅಂದರೆ ಯಾವುದು ಹಸಿ ತರಕಾರಿಗಳು ಆ ರೀತಿಯಾಗಿರುವಂತಹ ಆಹಾರವನ್ನು ಬಯೋಟಿಕ್ ಅಂದರೆ ಮಜ್ಜಿಗೆ ಇರಬಹುದು ಅಥವಾ ಫರ್ಮೆಂಟೆಡ್ ಫುಡ್ಗಳನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಪ್ರೊಬಯೋಟಿಕ್ ಅಂಶವನ್ನು ಇಂಪ್ರೂವ್ ಮಾಡೋ ರೀತಿ ಆಗ್ತಾ ಹೋಗುತ್ತೆ ಸೊ ಯಾರು ಈ ರೀತಿ ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತವರು ಮೊದಲನೆಯದಾಗಿ ಆಹಾರವನ್ನು ಕರೆಕ್ಟ್ ಆಗಿ ತಗೊಳ್ಳಿ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ತಾ ಬನ್ನಿ ಎರಡು ಲೀಟರ್ ನೀರನ್ನು ಕುಡಿತಾ ಬನ್ನಿ ಮಸಲ್ ಮಾಸ್ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಬನ್ನಿ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿಯ ಮೇಲೆ ಇಂಪ್ರೂವ್ ಮಾಡ್ತಾ ಬನ್ನಿ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದೋ ಎರಡೋ ಆಯುರ್ವೇದದ ಮಸಾಜ್ಗಳನ್ನು ತಗೊಳ್ಳೋದ್ರಿಂದ ವರ್ಷಕ್ಕೊಂದ್ಸತಿ ಡಿಟಾಕ್ಸ್ ಅನ್ನ ತಗೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷ ಆದ್ರೂ ನಿಮ್ಮ ತೂಕವನ್ನು ಮೇಂಟೈನ್ ಮಾಡ್ತಾ ಬರಬಹುದು ಮತ್ತೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾ ಬಂದರೆ ಒಂದು ಮೂರು ತಿಂಗಳಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಕೆ ಜಿ ತೂಕವನ್ನು ಇಳಿಸ್ತಾ ಬರಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂತ ಸುಲಭವಾಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಶತಾಯು ಆಯುರ್ವೇದ ಸೆಂಟರ್ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ ಅಷ್ಟೇ ಅಲ್ಲ ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ ಇದರ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ ಇನ್ನೂ ವಿಶೇಷ ಅಂತಂದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ ಅಷ್ಟೇ ಅಲ್ಲ ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಬನ್ನಿ ನೋಡೋಣ ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ ತಾವೇನಾದರೂ ಒಬಿಸಿಟಿ ಡಯಾಬಿಟಿಸ್ ಗರ್ಭಧಾರಣೆಯ ಸಮಸ್ಯೆ ಕೀಲು ನೋವು ಗಂಟಲು ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ ನ ಸೆಂಟರ್ಗಳಿವೆ ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡಿಬಹುದಾಗಿದೆ ಹಾಗಾದ್ರೆ ಯಾಕೆ ತಡ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಅನಿತಾ ಭಟ್ ನಾನು ಶತಾಯು ಆಯುರ್ವೇದ ನಲ್ಲಿ ಸೀನಿಯರ್ ಫಿಸಿಷಿಯನ್ ಆಗಿ ಇದ್ದೀನಿ ಸೊ ಇವತ್ತು ನಾನ್ ನಿಮ್ಗೆ ತಿಳಿಸೋದು ಹೇಗೆ ಒಂದು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ತೂಕವನ್ನ ಇಳಿಸ್ಬೇಕು ಯಾರಿಗಾರು ಒಂದು ಹತ್ತು ಹದಿನೈದು ಕೆಜಿ ತೂಕವನ್ನ ಇಳಿಸ್ಬೇಕು ಅಂದ್ರೆ ಹೇಗೆ ಇಳಿಸಬೇಕು ಅದರಲ್ಲೂ ರಿಂಕಲ್ಸ್ ಇರೋ ರೀತಿ ಸದೃಢವಾಗಿ ದೇಹದ ಆರೋಗ್ಯವನ್ನ ಇಂಪ್ರೂವ್ ಮಾಡಿಕೊಂಡು ಸ್ಟ್ರೆಂಥನಿಂಗ್ ಮಾಡ್ಕೊಂಡು ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ ಮಾಡಿಕೊಂಡು ಹೇಗೆ ನಾವು ದೇಹದ ತೂಕವನ್ನ ಇಳಿಸ್ಬೇಕು ಅಂತ ತಿಳಿಸ್ತೀನಿ ಮೊದಲನೆಯದಾಗಿ ತೂಕ ಇಳಿಸೋದು ಒಂದು ಸೈಂಟಿಫಿಕ್ ಅಲ್ಲಿ ಅಲ್ಲಿರಬೇಕು ನಾವು ದಿನಕ್ಕೊಂದು ಗೂಗಲ್ ಅಲ್ಲಿ ನೋಡ್ತಾನೆ ಇರ್ತೀವಿ ಯಾವುದೋ ಒಂದು ಡಯೆಟ್ಗಳನ್ನ ನೋಡ್ತೀವಿ ಅಥವಾ ಫಾಸ್ಟಿಂಗ್ ಅನ್ನ ಮಾಡ್ತೀವಿ ಬಹಳಷ್ಟು ಡಿಫ್ರೆಂಟ್ ಮೆಥಡ್ಸ್ ಅನ್ನ ನೋಡ್ಬಿಟ್ಟು ಯಾವುದು ಟ್ರೆಂಡಿಂಗ್ ಅಲ್ಲಿದೆ ಅದು ನೋಡಿ ಮಾಡ್ತಾ ಇರ್ತೀವಿ ದೇಹವನ್ನ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಪದೇ ಪದೇ ಒಂದು ಯೋಯೋ ಎಫೆಕ್ಟ್ ಗೆ ಹಾಕ್ತಿವಿ ಅಂದ್ರೆ ಈ ತಿಂಗಳ ಒಂದು ಡಯಟ್ ಮಾಡ್ತೀವಿ ಅದರಿಂದ ಒಂದು ಮೂರ್ನಾಲ್ಕು ಕೆಜಿ ಕಡಿಮೆ ವೇಟ್ ಕಡಿಮೆ ಆಗುತ್ತೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಯೋಯೋ ಎಫೆಕ್ಟ್ ಆಗ್ಬಿಟ್ಟು ಮುಂದೆ ನೀವು ತೂಕ ಇಳಿಸಬೇಕು ಅಂದ್ರೆ ಆಗೋದೇ ಇಲ್ಲ ಸೊ ತೂಕ ಇಳಿಸೋದು ಬಹಳಷ್ಟು ಟೈಮು ನಾನು ಅದರ ರೀಸನ್ಸ್ ಅನ್ನು ಹೇಳಿದ್ದೀನಿ ಮುಂಚಿನ ವಿಡಿಯೋಗಳಲ್ಲಿ ನಾವು ಅದರ ರೀಸನ್ಸ್ ಅನ್ನ ಹೇಳಿದ್ದೀವಿ ಯಾಕೆ ತೂಕ ಜಾಸ್ತಿ ಆಗುತ್ತೆ ಅದರಲ್ಲಿ ಲಿವರ್ ಪ್ರಾಬ್ಲಮ್ ಇರಬಹುದು ಥೈರಾಯ್ಡ್ ನ ಸಮಸ್ಯೆ ಹಾರ್ಮೋನ್ನ ಸಮಸ್ಯೆ ಇರಬಹುದು ಈ ರೀತಿ ಸಮಸ್ಯೆಗಳಿಂದ ಆಗುತ್ತೆ ಅಂತ ನಾನು ತೋರ್ಸಿ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಸೊ ಈ ಎಲ್ಲಾ ವಿಡಿಯೋಗಳ ರೀತಿ ಇದೇ ವಿಡಿಯೋವನ್ನ ನಾವು ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಮೊದಲನೆಯದಾಗಿ ನಾನು ಇವತ್ತು ನಿಮ್ಗೆ ಬರೀ ಡೈರೆಕ್ಟ್ ಆಗಿ ಹೇಗೆ ತೂಕವನ್ನ ಇಳಿಸಬೇಕು ಅಂತ ತಿಳಿಸ್ತೀನಿ ಎಲ್ಲರೂ ನೋಡಿರ್ತೀರ ಕ್ಯಾಲರಿ ಕಾನ್ಷಿಯಸ್ ನಾವು ಈ ಕ್ಯಾಲೋರಿಯನ್ನ ಕಟ್ ಮಾಡ್ಬೇಕು ಬಟ್ ಅಂದ್ರೂ ನಾನು ತೂಕ ಇಳಿತಾ ಇಲ್ಲ ನಾನು ತುಂಬಾ ಕಡಿಮೆ ತಿಂತೀನಿ ಡಾಕ್ಟ್ರೇ ಆದ್ರೆ ನನ್ನ ತೂಕವ ಇಳ್ಸಕ್ ಆಗ್ತಾ ಇಲ್ಲ ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಮೊದಲನೆಯದಾಗಿ ಕ್ಯಾಲರಿ ಡೆಫಿಸಿಟ್ ಒಂದು ಮೆಥಡ್ ಮೆಥಡಲ್ಲಿ ಮಾಡ್ತಾ ಹೋಗ್ಬೇಕು ಯಾರು ಕ್ಯಾಲರಿ ಡೆಫಿಸಿಟನ್ನು ಮಾಡಬೇಕು ಅಥವಾ ಕ್ಯಾಲರಿಯನ್ನು ಕಡಿಮೆ ತಗೋಬೇಕು ಯಾರಲ್ಲಿ ಅತಿ ಕ್ಯಾಲರಿ ಸೇವನೆ ಮಾಡ್ತಾ ಇರ್ತಾರೆ ಜಂಕ್ ಫುಡ್ಗಳನ್ನ ತಿಂತಾ ಇರ್ತಾರೆ ತುಂಬ ಕುತ್ಕೊಂಡು ಲೇಸಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಮಾತ್ರ ಈ ಮೆಥಡ್ ವರ್ಕ್ ಆಗುತ್ತೆ ಯಾರಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಇದೆ ಅಂಥವ್ರು ಮೊದಲನೆಯದಾಗಿ ಹಾರ್ಮೋನನ್ನು ಸರಿಪಡಿಸ್ತಾ ಬರಬೇಕು ಮತ್ತು ಅದರಲ್ಲೂ ಮಹಿಳೆಯರಲ್ಲಿ ಪುರುಷರಿಗಿಂತ ವೇಟ್ ಲಾಸ್ ಮಾಡೋದು ಬಹಳ ಕಷ್ಟ ಮಹಿಳೆಯರ ದೇಹದಲ್ಲಿ ಏನಾಗುತ್ತೆ ಸೊಂಟದ ಹತ್ರ ಬೊಜ್ಜು ಜಾಸ್ತಿ ಆಗುವಂಥದ್ದು ಫ್ಯಾಟ್ ಕಲೆಕ್ಷನ್ ಆಗುವಂಥದ್ದು ಅದರಲ್ಲೂ ಮಹಿಳೆಯರಲ್ಲಿ ಡೆಲಿವರಿಯ ನಂತರ ತುಂಬ ಫ್ಯಾಟ್ ಡೆಪಾಸಿಟ್ ಆಗುವಂಥದ್ದು ಕೈ ತೋಳುಗಳಲ್ಲಿ ಮಾಂಸಖಂಡಗಳು ಜಾಸ್ತಿ ಬೆಳೆಯುವಂಥದ್ದು ಕೈ ಒಂಥರ ಜೋತಾಡೋ ರೀತಿ ಮಾಂಸಗಳು ಫಾರ್ಮ್ ಆಗೋದು ಬೆನ್ನ ಹತ್ತಿರ ತುಂಬ ಫ್ಯಾಟ್ ಫಾರ್ಮ್ ಆಗೋದು ಥೈಝು ಮತ್ತು ಹಿಪ್ಸಲ್ಲಿ ಫ್ಯಾಟ್ ಫಾರ್ಮ್ ಆಗೋದು ಸೊ ಮಹಿಳೆಯ ದೇಹದ ಆಕಾರ ಆ ರೀತಿ ಆಗಿರೋದ್ರಿಂದ ಮತ್ತೆ ದೇಹದಲ್ಲಿ ಫ್ಯಾಟ್ ಡೆಪಾಸಿಷನ್ನು ಪುರುಷರಿಗಿಂತ ಜಾಸ್ತಿ ಇರೋದ್ರಿಂದ ಹೊಸ ಫ್ಯಾಟ್ ಸೆಲ್ ಫಾರ್ಮ್ ಆಗಿ ಅದು ದಪ್ಪ ಆಗೋದ್ರಿಂದ ತೂಕ ಇಳಿಸೋದು ಮಹಿಳೆಯರಿಗೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಸೊ ಆಯುರ್ವೇದದಲ್ಲಿ ಇದಕ್ಕೆ ಏನ್ ಚಿಕಿತ್ಸೆ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿ ಮೆಷಿನ್ ನ ಯೂಸೇಜ್ ಇಲ್ಲದೇನೆ ಕ್ರಾಶ್ ಡಯೆಟ್ ಇಲ್ದೇನೆ ನಾವು ದೇಹದ ತೂಕವನ್ನ ಇಳಿಸೋದ್ರ ಜೊತೆಗೆ ಮಸಲ್ ಟೋನಿಸಿಟಿಯನ್ನ ಇಂಪ್ರೂವ್ ಮಾಡ್ತಾ ಬರ್ಬಹುದು ಸೊ ಶತಾಯುನಲ್ಲಿ ಎಸ್ಪೆಷಲಿ ನಾವು ಒಂದು ಪೇಸ್ಟ್ ಮಸಾಜ್ ಅಂತ ಮಾಡ್ತಾ ಬರ್ತೀವಿ ಸೊ ಈಚ್ ಮಸಾಜ್ ಅನ್ನ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಸಬ್ ಫ್ಯಾಟ್ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಈಚ್ ಮಸಾಜ್ ಅಲ್ಲಿ ನೀವು ಮುನ್ನೂರು ಗ್ರಾಮಿಂದ ಅರ್ಧ ಕೆಜಿ ವರೆಗೂ ತೂಕ ಇಳಿಸಬಹುದು ಸೊ ಒಂದು ಮೂರು ದಿನದಲ್ಲಿ ನೀವು ಒಂದು ಕೆಜಿ ತೂಕವನ್ನ ಇಳಿಸ್ತಾ ಬರ್ಬೋದು ಈ ಮಸಾಜ್ ಇಂದ ಸೊ ಇಂಪಾರ್ಟೆಂಟ್ ಆಗಿ ಈ ರೀತಿ ತಗೊಳೋದ್ರಿಂದ ಏನೇನು ದೇಹದಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ನಿಮಗೆ ತಿಳಿಸ್ತೀನಿ ಮೊದಲನೆಯದಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ದೇಹದಲ್ಲಿರುವಂತಹ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲದೆ ದೇಹದ ಕೆಳಗಡೆ ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್ ಅನ್ನ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ ಹೇಳ್ತೀವಿ ಹೊಟ್ಟೆಯ ಒಳಗೆ ಇರುವಂತಹ ಫ್ಯಾಟನ್ನು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ಸೊ ಪೇಸ್ಟ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಸಬ್ ಕ್ಯೂಟೇನಿಯಸ್ ಫ್ಯಾಟ್ನ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರುತ್ತೆ ನಾವು ಬಿ ಎಮ್ ಐ ಅನ್ನ ಫ್ಯಾಟ್ ಪರ್ಸೆಂಟೇಜನ್ನು ಚೆಕ್ ಮಾಡಿ ಒಂದು ಹತ್ತು ದಿನ ಮಸಾಜ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬಹಳ ವ್ಯತ್ಯಾಸ ಉಂಟಾಗುತ್ತೆ ಸೊ ಯಾರಲ್ಲಿ ತುಂಬ ಹೊಟ್ಟೆಯ ತೂಕ ಜಾಸ್ತಿ ಆಗಿದೆ ಕೈಗಳ ತೂಕ ಕೈಗಳಲ್ಲಿ ಫ್ಯಾಟ್ ಕಲೆಕ್ಷನ್ ಜಾಸ್ತಿ ಇದೆ ಮತ್ತೆ ಸ್ಯಾಗಿಂಗ್ ಇದೆ ಅಂಥವರಲ್ಲಿ ಈ ರೀತಿ ಮಸಾಜನ್ನ ತಗೊಳೋದ್ರಿಂದ ಬಹಳ ಚೆನ್ನಾಗಾಗತ್ತೆ ಇದಲ್ದೇನೆ ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತಾ ಬರ್ತೀವಿ ಸೊ ಯಾರಿಗೆ ಡಿಟಾಕ್ಸ್ ಅನ್ನ ಮಾಡ್ತೀವಿ ಒಂದು ಟೆನ್ ಡೇಸ್ ಫೈವ್ ಸ್ಟೇಜಸ್ ಅಲ್ಲಿ ಅವರ ದೇಹದ ನ ಇಂಪ್ರೂವ್ ಮಾಡುವಂಥದ್ದು ದೇಹದ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಯಾರಿಗೆ ಸ್ವಲ್ಪ ಏಜ್ ಆದ್ಮೇಲೆ ಅಂದ್ರೆ ಮೂವತ್ತು ನಲವತ್ತು ವರ್ಷ ಆದ್ಮೇಲೆ ಒಬೆಸಿಟಿ ಬರುವಂತದ್ದು ಬೆಲಿ ಫ್ಯಾಟ್ ಬರುವಂಥದ್ದು ಅಂಥವರಿಗೆ ಈ ಚಿಕಿತ್ಸೆ ಬಹಳ ಯೂಸ್ಫುಲ್ ಆಗುತ್ತೆ ನೀವು ನೋಡಿರ್ತೀರ ಚೈಲ್ಡ್ಹುಡ್ ಅಲ್ಲಿ ನಾವು ಎಷ್ಟೆಲ್ಲ ತಿಂತೀವಿ ಅದರಲ್ಲೂ ಅರ್ಲಿ ಅಡಲ್ಟ್ಹುಡ್ ಅಲ್ಲಿ ಕಾಲೇಜ್ ಟೈಮ್ಸಲ್ಲಿ ನೀವು ನಾಲ್ಕು ನಾಲ್ಕು ಚಪಾತಿ ತಿಂದಿರ್ತೀರ ಏನೂ ಆಗಲ್ಲ ಈಗ ಒಂದು ಎರಡು ಚಪಾತಿ ತಿಂದ್ರೂ ನಿಮಗೆ ವೆಯ್ಟ್ ಇಳಿಸೋಕೆ ಕಷ್ಟ ಆಗುತ್ತೆ ಸೊ ಯಾಕೆ ಹೀಗಾಗತ್ತೆ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಚಯಾಪಚಯ ಕ್ರಿಯೆ ಫ್ಯಾಟ್ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ದೇಹ ಫ್ಯಾಟನ್ನು ಸ್ಟೋರೇಜ್ ಮಾಡೋ ರೀತಿ ಕಷ್ಟ ಆಗ್ತಾ ಇರತ್ತೆ ಸೊ ಅದನ್ನು ರೆಕ್ಟಿಫೈ ಮಾಡೋದು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಇದಲ್ಲದೆ ಬಹಳಷ್ಟು ಜನಕ್ಕೆ ಹಾರ್ಮೋನ್ನ ವ್ಯತ್ಯಾಸ ಪಿ ಸಿ ಒ ಡಿ ಸಮಸ್ಯೆ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತೂಕ ಜಾಸ್ತಿ ಆಗಿರುತ್ತೆ ಅಂಥವರಲ್ಲಿ ಬಸ್ತಿ ಚಿಕಿತ್ಸೆ ಅಥವಾ ಎನಿಮಾ ಟ್ರೀಟ್ಮೆಂಟನ್ನು ಮಾಡ್ತಾ ಬರ್ತೀವಿ ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಜನರಲ್ಲಿ ಎರಡೂ ಕೂ ಸೇರಿ ಜಾಯಿಂಟ್ ಪೇನ್ ಇರ್ಬೋದು ಒಬೆಸಿಟಿ ಇರಬಹುದು ಎರಡನ್ನೂ ಸಹಿತ ಚಿಕಿತ್ಸೆಯನ್ನು ಮಾಡ್ತಾ ಬರಬಹುದು ಇದಲ್ಲದೆ ಬಹಳಷ್ಟು ಜನರಲ್ಲಿ ಚೈಲ್ಡ್ಹುಡ್ ಒಬೇಸಿಟಿ ಅಂತ ನೋಡಿದೀವಿ ಈಗ ಅರ್ಲಿ ಅಡಲ್ಟ್ಹುಡ್ ಯಾರಿಗೆ ಹಾರ್ಮೋನ್ನ ವ್ಯತ್ಯಾಸ ಇದೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಅಂಥವರಲ್ಲಿ ಸಹಿತ ಹಾರ್ಮೋನ್ನ ವ್ಯತ್ಯಾಸದಿಂದ ಒಬೇಸಿಟಿ ಜಾಸ್ತಿ ಆಗಿರುತ್ತೆ ಅಂಥವರಲ್ಲೂ ಸಹಿತ ಚೂರ್ಣಪಿಂಡ ಸ್ವೇದ ಬಹಳಷ್ಟು ಆಯುರ್ವೇದ ಮಸಾಜ್ಗಳಿಂದ ಅವರಿಗೆ ವೆಯ್ಟ್ ಲಾಸನ್ನು ನಾವು ಮಾಡ್ತಾ ಬರ್ಬೋದು ಡಿಟಾಕ್ಸ್ ಟ್ರೀಟ್ಮೆಂಟನ್ನು ಮಾಡ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡ್ತಾ ಬರ್ಬೋದು ಆಯುರ್ವೇದ ಬಹಳಷ್ಟು ಔಷಧಿಗಳನ್ನು ನಾವು ಯೂಸ್ ಮಾಡಿ ಅವರಿಗೆ ವೆಯ್ಟ್ ಲಾಸಿಗೆ ಹೆಲ್ಪನ್ನು ಮಾಡ್ತಾ ಬರ್ಬೋದು ಇನ್ನೊಂದಷ್ಟು ಜನ ನನ್ನ ಹತ್ರ ಬರ್ತಾರೆ ಏನು ಸಮಸ್ಯೆಗೆ ಬರ್ತಾರೆ ಅಂದ್ರೆ ಅವರಿಗೆ ಆರ್ಥ್ರೈಟಿಸ್ನ ಸಮಸ್ಯೆ ಇರುತ್ತೆ ಸೊ ಕಾಲ್ ನೋವು ಇದ್ದಾಗ ಅವರಿಗೆ ವಾಕ್ ಮಾಡೋಕ್ಕಾಗಲ್ಲ ಸೊ ಡಾಕ್ಟ್ರೇ ತೂಕ ಇಳಿಸ್ಕೊಳ್ಳಿ ಕಾಲ್ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ಅವ್ರು ಹೇಳ್ತಾರೆ ನನಗೆ ತೂಕ ಇಳ್ಸೋಕ್ಕೆ ಕಾಲು ನೋವು ಇರೋದ್ರಿಂದ ನಡಿಯೋಕಾಗಲ್ಲ ನಡೀದೇ ನನ್ನ ತೂಕ ಇಳಿಯೋಕಾಗೋದಿಲ್ಲ ಸೊ ಈ ರೀತಿಯಾಗಿರುವಂತಹ ಯಾರಿಗೆ ಆರ್ಥ್ರೈಟಿಸ್ ಮತ್ತೆ ಒಬೆಸಿಟಿ ಸಮಸ್ಯೆ ಇರುತ್ತೆ ಅಥವಾ ಬೆನ್ನು ನೋವು ಒಬೆಸಿಟಿ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಸಹಿತ ಈ ಮಸಾಜ್ಗಳಿಂದ ಸುಲಭವಾಗಿ ತೂಕವನ್ನ ಇಳಿಸಬಹುದು ನಾ ಹೇಳ್ದಂಗೆ ಫ್ಯಾಟ್ ಲಾಸ್ ಆಗುತ್ತೆ ಮಸಲ್ ಟೋನಿಂಗ್ ಆಗ್ತಾ ಹೋಗುತ್ತೆ ಮತ್ತೆ ಮಹಿಳೆಯರು ಇರ್ಬಹುದು ಪುರುಷರಿರ್ಬಹುದು ನಾವು ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಏನಕ್ಕೆ ಇದು ಇಂಪಾರ್ಟೆಂಟು ಲಾಂಗ್ ಲಾಸ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟು ಅಂದ್ರೆ ನಾವು ನಾ ಹೇಳ್ದಂಗೆ ಒಂದು ಜ್ಯೂಸ್ ಫಾಸ್ಟಿಂಗ್ ಮಾಡಿ ಒಂದು ಹತ್ತು ದಿನ ಅಥವಾ ಬರೀ ಬ್ರೇಕ್ಫಾಸ್ಟ್ ಬಿಟ್ಟು ಬರೀ ಲಂಚ್ ಬಿಟ್ಟು ನಾವು ಫಾಸ್ಟಿಂಗ್ ಮಾಡಿ ಅದರಿಂದ ತೂಕ ಇಳಿಸಿದ್ರೆ ನೆಕ್ಸ್ಟ್ ನಮ್ಮ ಮಸಲ್ ಟೋನಿಸಿಟಿ ಕಡಿಮೆ ಆಗಿರುತ್ತೆ ಹಾಗಾಗಿ ಯಾರೇ ಇರಬಹುದು ಎರಡು ರೀತಿಯಾಗಿರುವಂತಹ ವಾಕ್ ಮಾಡಲೇಬೇಕು ಒಂದು ರೆಗ್ಯುಲರ್ ವಾಕಿಂಗ್ ವಾಕಿಂಗು ಚೀಪೆಸ್ಟ್ ಈಸಿಯೆಸ್ಟ್ ಯಾವೇ ಜೋರಾರು ಮಾಡಬಹುದು ಈ ಎಕ್ಸಸೈಸಸ್ ಗೆ ಯಾವುದೇ ಶಾರ್ಟ್ ಕಟ್ ಮೆಥಡ್ಸ್ ಇಲ್ಲ ಇದಲ್ದೇನೆ ಇನ್ನೊಂದು ಅವರು ವೇಟ್ ಟ್ರೈನಿಂಗ್ ಎಕ್ಸಸೈಸನ್ನ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸನ್ನ ಮಾಡಬೇಕು ವಾರದಲ್ಲಿ ಮೂರು ದಿನ ಅಟ್ಲೀಸ್ಟ್ ಅವರು ಭಾರವನ್ನ ಎತ್ತುವಂತಹ ವೇಟ್ ಟ್ರೈನಿಂಗ್ ವರ್ಕೌಟ್ ಆಗಲಿ ಅಥವಾ ಯೋಗ ಸ್ಟ್ರೆಚಿಂಗ್ ಸ್ಟ್ರೆಚ್ಚಿಂಗ್ ಎಕ್ಸಸೈಸಸ್ಸನ್ನಾಗಲಿ ಮಜಲ್ ಸ್ಟ್ರೆಚ್ಚಿಂಗ್ ಆಗುವಂತಹ ಎಕ್ಸಸೈಸನ್ನಾಗಲಿ ವಾರದಲ್ಲಿ ಮೂರು ದಿನ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಇವತ್ತು ರಿಸಲ್ಟ್ ಕಾಣದೇ ಇರಬಹುದು ಓವರ್ ಅ ಪೀರಿಯಡ್ ಆಫ್ ತ್ರೀ ಮಂತ್ಸ್ ನೀವು ಒಂದು ಹತ್ತು ಕೆ ಜಿ ತೂಕವನ್ನು ಇಳಿಸ್ಬೇಕು ನಿಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಫ್ಯಾಟನ್ನು ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ಇದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಯಾರು ಅವರು ನ್ಯಾಚುರಲ್ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನ ತಗೊಳ್ತೀರಾ ಏನಿದು ಬ್ಯಾಲೆನ್ಸ್ಡ್ ಡಯೆಟು ನಿಮ್ಮ ಆಹಾರದಲ್ಲಿ ಸತ್ವಯುಕ್ತವಾಗಿರುವಂತಹ ಹೈ ಫೈಬರ್ ಇರುವಂತಹ ಸಣ್ಣ ಪ್ರಮಾಣದ ರೈಸ್ ಇರಬಹುದು ಚಪಾತಿ ಇರಬಹುದು ಮುದ್ದೆ ಇರಬಹುದು ಯಾವುದೇ ರೀತಿ ಕಾರ್ಬೋಹೈಡ್ರೇಟು ಹೆಚ್ಚೆಚ್ಚಿಗೆ ಇರುವಂತಹ ಸೊಪ್ಪಿನ ಪಲ್ಯ ಕಾಳುಗಳು ಬೇಯಿಸಿರುವಂತಹ ಕಾಳುಗಳು ಅಥವಾ ಮಾಂಸ ಇರಬಹುದು ಈ ರೀತಿಯಾಗಿರುವಂತಹ ಒಂದು ಸಬ್ಜಿಯ ಮ್ಯಾಟರು ಇದರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಒಂದು ಲೋಟ ಮಜ್ಜಿಗೆ ಇದನ್ನು ನೀವು ಕರೆಕ್ಟಾಗಿ ತೊಗೊಳ್ತಾ ಬಂದರೆ ಸ್ವೀಟನ್ನು ಅವಾಯ್ಡ್ ಮಾಡಿ ಯಾಕಂದರೆ ನಾವು ಈಗ ಓಡಾಡೋ ಇದು ಕಡಿಮೆ ಇದ್ದು ಕುತ್ಕೊಂಡೇ ವರ್ಕ್ ಮಾಡೋದು ಜಾಸ್ತಿ ಇರೋದ್ರಿಂದ ನಮ್ಮ ಕ್ಯಾಲರಿಯನ್ನು ನಾವು ಜಾಸ್ತಿ ತಗೊಳ್ತಾ ಇರೋದ್ರಿಂದ ಇಷ್ಟನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ತೊಗೊಳ್ತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ಗಟ್ ಬ್ಯಾಕ್ಟೀರಿಯಾನು ಇಂಪಾರ್ಟೆಂಟು ಸೊ ಇದು ಎಲ್ಲ ಸರಿ ಮಾಡ್ತಾ ಬಂದರೆ ನಿಮ್ಮ ದೇಹದ ತೂಕ ಇಳಿಸೋದು ಖಂಡಿತವಾಗ್ಲೂ ಕಷ್ಟ ಆಗೋದಿಲ್ಲ ಸೊ ಇವತ್ತು ನಾನು ನಿಮಗೆ ಆಯುರ್ವೇದದಲ್ಲಿ ಹೇಗೆ ನಾವು ಮಸಾಜ್ನ ರೂಪದಿಂದ ಯೋಗದ ರೂಪದಿಂದ ಮತ್ತೆ ವಾಕಿಂಗ್ ಮಾಡೋದ್ರಿಂದ ತೂಕವನ್ನ ಇಳಿಸಬಹುದು ಅಂತ ತಿಳಿಸ್ತಾ ಬಂದಿದ್ದೀನಿ ಇದಲ್ಲದೆ ಬಹಳಷ್ಟು ಜನ ನನ್ನ ಹತ್ರ ಮನೆ ಮದ್ದು ಕೇಳ್ತಾನೆ ಇರ್ತಾರೆ ಡಾಕ್ಟರ್ ನಾನು ಬೆಳಗ್ಗೆ ಎದ್ದು ಲೆಮನ್ ವಾಟರ್ ತಗೋಬೋದಾ ಏನ್ ಕುಡಿಬಹುದು ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಫುಡ್ ತಗೋಬಹುದು ಅಂತ ಕೇಳ್ತಾನೆ ಇರ್ತಾರೆ ಸೊ ಮೊದಲನೇದಾಗಿ ನಿಮ್ಗೆ ತೂಕ ಇಳಿಸ್ಬೇಕು ಅಂದ್ರೆ ಎರಡು ಮೂರು ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ದಿನಕ್ಕೆ ಒಂದು ಒಂದು ಎರಡು ಲೀಟರ್ ರೆಗ್ಯುಲರ್ ಆಗಿ ನೀರು ಸೇವನೆ ಮಾಡ್ಬೇಕು ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರಿಗೆ ಒಂದು ಸ್ವಲ್ಪ ಅನ್ನು ಆ್ಯಡ್ ಮಾಡಿ ನೀವು ಸೇವನೆ ಮಾಡಬಹುದು ನಿಮಗೆ ಅದು ಆಗೋದಿಲ್ಲ ಅಂತಂದರೆ ನೀವು ಬೆಳಿಗ್ಗೆ ಕುಂಬಳಕಾಯಿ ಜ್ಯೂಸನ್ನು ಸಹಿತ ಸೇವನೆ ಮಾಡಬಹುದು ಎರಡರಲ್ಲೂ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಶುಗರು ಅಡಿಟಿವು ಲೆಮನ್ನು ಏನನ್ನು ಸಹಿತ ಹಾಕಕ್ಕೆ ಹೋಗಬೇಡಿ ನಿಮಗೆ ಬೇಕೇ ಬೇಕು ಅಂದರೆ ಕಾಳು ಮೆಣಸಿನ ಪುಡಿ ಅಥವಾ ಚಕ್ಕೆಯ ಪುಡಿಯನ್ನು ಹಾಕಿ ಇದನ್ನು ತಗೊಳ್ತಾ ಬರಬಹುದು ಇದಲ್ಲೇನೆ ನೀವು ಆಹಾರದಲ್ಲಿ ಕಂಪಲ್ಸರಿಯಾಗಿ ಪ್ರೋಟೀನ್ ಇರುವಂತಹ ಅಂಶವನ್ನ ನೀವು ಒಂದು ಆಮ್ಲೆಟ್ ಅನ್ನು ಅಥವಾ ಕಾಳುಗಳ ಬೇಯಿಸಿರೋದನ್ನು ತಗೊಳ್ಳೋದು ಇಡ್ಲಿಯನ್ನು ತಗೊಳ್ಳೋದು ಇಡ್ಲಿನಲ್ಲಿ ಸಹಿತ ಉದ್ದಿರುತ್ತೆ ಈ ರೀತಿಯಾಗಿರುವಂತಹ ಅಂಶವನ್ನು ಅಹ್ ತಗೊಳ್ತಾನೆ ಇರಬೇಕು ಕೆಲವ್ರು ಮಾಡ್ತಾರೆ ಬರೀ ಎಗ್ ವೈಟ್ ಅನ್ನು ತಗೊಳ್ತಾ ಇರ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಏಜ್ ಪ್ರಕಾರ ಅನುಗುಣವಾಗಿ ನಮ್ಮ ಬಹಳಷ್ಟು ಜನ ಡಾಕ್ಟರ್ಸು ನಿಮಗೆ ಡಯೆಟನ್ನು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಇದಲ್ಲೇನೆ ಮಧ್ಯಾಹ್ನದ ಲಂಚಲಿ ಸಹಿತ ಒಂದು ಬೌಲ್ ಹಸಿ ತರಕಾರಿಯನ್ನು ತಗೊಳ್ಳಿ ನಿಮ್ಮ ನೀವು ತೂಕ ಇಳಿಸ್ಬೇಕು ಅಂತ ಹೊರಟಿದ್ರೆ ನೀವು ಫುಡ್ ಕ್ವಾಂಟಿಟಿ ಕಡಿಮೆ ಮಾಡೋದಕ್ಕಿಂತ ಕ್ವಾಲಿಟಿ ಆಫ್ ಫುಡ್ನ ಇಂಪ್ರೂವ್ ಮಾಡ್ತಾ ಬರಬೇಕು ಅಂದರೆ ನೀವು ರೆಗ್ಯುಲರ್ ಆಗಿ ಒಂದು ಬೌಲ್ ರೈಸು ಅದರ ಜೊತೆ ಪಲ್ಯ ತಗೊಳ್ತಾ ಇದ್ರಿ ಸಾರು ತಗೊಳ್ತಾ ಇದ್ರಿ ಅಂದರೆ ಅದರ ಜೊತೆಗೆ ಒಂದು ಬೌಲ್ ಬೌಲು ಸಲಾಡನ್ನು ಆ್ಯಡ್ ಮಾಡಿ ರೈಸ್ ಕ್ವಾಂಟಿಟಿಯನ್ನು ಮಾತ್ರ ಕಡಿಮೆ ಮಾಡಿ ಸ್ವಲ್ಪ ಹೀಗೆ ಮಾಡೋದ್ರಿಂದ ನೀವು ಲಾಂಗ್ ಲಾಸ್ಟಿಂಗ್ ವೆಯ್ಟ್ ಲಾಸನ್ನು ಅನ್ನು ಮಾಡ್ತಾ ಬರಬಹುದು ಇದಲ್ದೇನೆ ರಾತ್ರಿ ಊಟವನ್ನು ತುಂಬಾ ಲೇಟ್ ನೈಟ್ ಡಿನ್ನರ್ ತಗೊಳ್ಳೋ ಅಂಥದ್ದು ಅಥವಾ ಹತ್ತು ಗಂಟೆಗೆ ಊಟ ಮಾಡಿ ಹನ್ನೊಂದು ಗಂಟೆಗೆ ಮಲ್ಕೊಳ್ಳುವಂಥದ್ದು ಈ ರೀತಿ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬರ್ಬೇಕು ರಾತ್ರಿ ಆದಷ್ಟು ಏಳು ಗಂಟೆ ಏಳುವರೆ ಒಳಗಡೆ ಊಟ ಮಾಡೋದು ಒಳ್ಳೇದು ಯಾರು ತುಂಬಾ ಕೆಲಸ ಮಾಡ್ತಾ ಇದ್ರೆ ಲೇಟಾಗಿ ವರ್ಕ್ ಮನೆಗೆ ಹೋಗ್ತಾ ಇದ್ರೆ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅವರು ಸಾಯಂಕಾಲನೇ ಏನಾದ್ರೂ ತಿಂದುಬಿಟ್ರೆ ರಾತ್ರಿ ನೈಟ್ ಲೇಟ್ ನೈಟ್ ಡಿನ್ನರ್ ಅನ್ನ ಹೆವಿ ಫುಡ್ ಅನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಅನ್ನ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದಲ್ದೇನೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೇಟ್ ಲಾಸ್ ಮಾಡಕ್ಕೆ ಅಂದ್ರೆ ನಿಮ್ಮ ಸ್ಟ್ರೆಸ್ ಫ್ಯಾಕ್ಟರ್ ಸ್ಟ್ರೆಸ್ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡುತ್ತೆ ಇದರಿಂದ ನಾವು ಊಟದಲ್ಲಿ ಊಟ ಮಾಡಬೇಕಾದ್ರೆ ಇನ್ನೆರಡು ಹಾರ್ಮೋನ್ ಉಂಟಾಗುತ್ತೆ ಅದಕ್ಕೆ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಅಂತ ಹೇಳ್ತೀವಿ ಇದು ನೀವು ತಿನ್ನುವ ಆಹಾರವನ್ನ ಎಷ್ಟು ಬೇಕು ಅನ್ನೋದನ್ನ ನಿಮ್ಗೆ ಬ್ರೈನ್ ಇಂದ ಸಿಗ್ನ ಮಾಡೋದು ಅಥವಾ ನಿಮ್ಮ ಪೆಟ್ಗಳ ಜೊತೆ ಟೈಮ್ ಸ್ಪೆಂಡ್ ಅನ್ನ ಮಾಡೋದು ವಾಕ್ ಮಾಡೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡ್ತಾ ಬರಬಹುದು ಇದಲ್ದೇನೆ ಈ ಯಾರಿಗೆ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂತವರಿಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಲ್ಲಿ ಫ್ಯಾಟ್ ಅನ್ನ ಇಳಿಸ್ಬೇಕು ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನನ್ನು ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಅಂಶವನ್ನ ನಾವು ನೆನಪಿಟ್ಕೋಬೇಕು ಅದು ಏನಂದ್ರೆ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಿಮ್ಮ ದೇಹದ ಒಳಗೆಡೆ ಗಟ್ ಅಂದರೆ ಹೆಲ್ದಿಯಾಗಿರುವಂತಹ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ನಿಮಗೆ ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂಸ್ ಇರೋಲ್ಲ ಇಲ್ಲಾಂದ್ರೆ ಬಹಳಷ್ಟು ಜನಕ್ಕೆ ಬ್ಲೋಟಿಂಗ್ ಆಗುವಂಥದ್ದು ಗ್ಯಾಸ್ ಆಗುವಂಥದ್ದು ಅವರು ತಿಂದಿರುವ ಆಹಾರ ಜೀರ್ಣ ಆಗಿಲ್ಲ ಅಂದರೂ ಹೆಚ್ಚಿಗೆ ಫ್ಯಾಟಾಗಿ ಡೆಪಾಸಿಟ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಪ್ರೀ ಬಯೋಟಿಕ್ ಅಂದರೆ ಯಾವುದು ಹಸಿ ತರಕಾರಿಗಳು ಆ ರೀತಿಯಾಗಿರುವಂಥ ಆಹಾರವನ್ನು ಪ್ರೋಬಯೋಟಿಕ್ ಅಂದರೆ ಮಜ್ಜಿಗೆ ಇರಬಹುದು ಅಥವಾ ಫರ್ಮೆಂಟೆಡ್ ಫುಡ್ಗಳನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಪ್ರೊಬಯೋಟಿಕ್ ಅಂಶವನ್ನು ಇಂಪ್ರೂವ್ ಮಾಡೋ ರೀತಿ ಆಗ್ತಾ ಹೋಗುತ್ತೆ ಸೊ ಯಾರು ಈ ರೀತಿ ಲಾಂಗ್ ಲಾಸ್ಟಿಂಗ್ ವೇಟ್ ಲಾಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತವರು ಮೊದಲನೆಯದಾಗಿ ಆಹಾರವನ್ನು ಕರೆಕ್ಟಾಗಿ ತಗೊಳ್ಳಿ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತಾ ಬನ್ನಿ ಎರಡು ಲೀಟರ್ ನೀರನ್ನು ಕುಡಿತಾ ಬನ್ನಿ ಮಸಲ್ ಮಾಸ್ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಬನ್ನಿ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿಯ ಮೇಲೆ ಇಂಪ್ರೂವ್ ಮಾಡ್ತಾ ಬನ್ನಿ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದೋ ಎರಡೋ ಆಯುರ್ವೇದದ ಮಸಾಜ್ಗಳನ್ನು ತಗೊಳ್ಳೋದ್ರಿಂದ ವರ್ಷಕ್ಕೊಂದ್ಸತಿ ಡಿಟಾಕ್ಸ್ ಅನ್ನ ತಗೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷ ಆದ್ರೂ ನಿಮ್ಮ ತೂಕವನ್ನ ಮೇಂಟೈನ್ ಮಾಡ್ತಾ ಬರಬಹುದು ಮತ್ತೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾ ಬಂದ್ರೆ ಒಂದು ಮೂರು ತಿಂಗಳಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಕೆಜಿ ತೂಕವನ್ನು ಇಳಿಸ್ತಾ ಬರಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂತ ಸುಲಭವಾಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಶತಾಯು ಆಯುರ್ವೇದ ಸೆಂಟರ್ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ ಅಷ್ಟೇ ಅಲ್ಲ ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ ಇದರ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ ಇನ್ನೂ ವಿಶೇಷ ಅಂತಂದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ ಅಷ್ಟೇ ಅಲ್ಲ ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ Bunny Noro now. ನೋಡಿದ್ರಲ್ಲ ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ ತಾವೇನಾದರೂ ಒಬಿಸಿಟಿ ಡಯಾಬಿಟಿಸ್ ಪಿಸಿ ಅಥವಾ ಗರ್ಭಧಾರಣೆಯ ಸಮಸ್ಯೆ ಕೀಲು ನೋವು ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ ಹಾಗಾದ್ರೆ ಯಾಕೆ ತಡ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಅನಿತಾ ಭಟ್ ನಾನು ಶತಾಯು ಆಯುರ್ವೇದನಲ್ಲಿ ಸೀನಿಯರ್ ಫಿಸಿಷಿಯನ್ ಆಗಿ ಇದ್ದೀನಿ ಸೊ ಇವತ್ತು ನಾನು ನಿಮ್ಗೆ ತಿಳಿಸೋದು ಹೇಗೆ ಒಂದು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ತೂಕವನ್ನ ಇಳಿಸ್ಬೇಕು ಯಾರಿಗಾರು ಒಂದು ಹತ್ತು ಹದಿನೈದು ಕೆ ಜಿ ತೂಕವನ್ನ ಇಳಿಸ್ಬೇಕು ಅಂದ್ರೆ ಹೇಗೆ ಇಳಿಸ್ಬೇಕು ಅದರಲ್ಲೂ ರಿಂಕಲ್ಸ್ ಇರೋ ರೀತಿ ಸದೃಢವಾಗಿ ದೇಹದ ಆರೋಗ್ಯವನ್ನ ಇಂಪ್ರೂವ್ ಮಾಡಿಕೊಂಡು ಸ್ಟ್ರೆಂಥನಿಂಗ್ ಮಾಡಿಕೊಂಡು ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ ಮಾಡಿಕೊಂಡು ಹೇಗೆ ನಾವು ದೇಹದ ತೂಕವನ್ನ ಇಳಿಸ್ಬೇಕು ಅಂತ ತಿಳಿಸ್ತೀನಿ ಮೊದಲನೆಯದಾಗಿ ತೂಕ ಇಳಿಸೋದು ಒಂದು ಸೈಂಟಿಫಿಕ್ ಮೆಜರ್ ಅಲ್ಲಿ ದಿನಕ್ಕೊಂದು ಗೂಗಲ್ ಅಲ್ಲಿ ನೋಡ್ತಾನೆ ಇರ್ತೀವಿ ಯಾವುದೋ ಒಂದು ಡಯೆಟ್ ಗಳನ್ನ ನೋಡ್ತೀವಿ ಅಥವಾ ಫಾಸ್ಟಿಂಗ್ ಅನ್ನ ಮಾಡ್ತೀವಿ ಬಹಳಷ್ಟು ಡಿಫ್ರೆಂಟ್ ಮೆಥಡ್ಸ್ ಅನ್ನ ನೋಡ್ಬಿಟ್ಟು ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ ಅದು ನೋಡಿ ಮಾಡ್ತಾ ಇರ್ತೀವಿ ದೇಹವನ್ನ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಪದೇ ಪದೇ ಒಂದು ಯೋಯೋ ಎಫೆಕ್ಟ್ ಗೆ ಹಾಕ್ತಿವಿ ಅಂದ್ರೆ ಈ ತಿಂಗಳ ಒಂದು ಡಯಟ್ ಮಾಡ್ತೀವಿ